श्री गुरुभ्यो नमः हरि ओम बन्दे <coughs> वंदे वन्देम विधिभव महेंद्रादि वृंदारकेन्द्री वत्तम व्याप्तं स्वगुणगणतो देश तः काल तस्य धूतावद्यं सुखचितिमयेर मंगलयेर युक्तमंगयेहि सनातनो विदधदधिकम् ब्रह्मनारायणाख्यं भूषारत्नं भुवनवलयस्य अखिलाश्चर्यरत्नं लीलारत्नं जलधिदुहितुर्देवतामौलिरत्नं चिन्तारत्नं जगति भजतां सत्सरो जद्यद्युरत्नं कौसल्यायालसतु मम हृन्मण्डले पुत्ररत्नम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशम् वन्दे वन्देभवघ्नमरासुरसिद्धवन्द्यं नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणं नमस्कृत्य नरं नरोत्तमम् देवीं सरस्वतीं व्यासं ततो जयमुदीरयेत् देवं नारायणं नत्वा सर्वदोषविवर्जितं परिपूर्णं गुरुश्चान गीतार्थं वक्ष्यामिलेशतः गुणगणनिलयं पतिं रमायाः जगदघदहनञ्च वासवीसूनुं मुनिकुलतिलकञ्च पूर्णबोधम् ಗುರುಮಿ ವಂದೇ ಲಕ್ಷ್ಮೀನಾರಾಯಣಂ ನತ್ ಪೂರ್ಣಬೋಧಾನ್ ಗುರುವೂನಪಿ ಕುರ್ಮ ಶ್ರೀಕೃಷ್ಣಗೀತಾ ಯಾ ಭಾಷ್ಯಾಧ್ಯುಕ್ತಾರ್ಥಸ್ರಹ ಶ್ರೀಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಪರಮಪೂಜ್ಯರಾದ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಆಜ್ಞೆಯಂತೆ ಅವರ ಇಚ್ಛೆಯಂತೆ ಗೀತಾ ಅಭಿಯಾನ ಎಲ್ಲ ಕಡೆ ನಡೀತಾ ಇದೆ ಈ ಬಡಾವಣೆಯಲ್ಲಿಯೂ ಕೂಡ ನಡೀತಕ್ಕಂಥ ಗೀತಾಭಿಯಾನ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೀಲಿ ಶ್ರೀ ಹರಿಬಾಯಿ ಗುರುಗಳು ವಿಘ್ನೇಶ್ವರ ವಿಘ್ನೇಶ್ವರನ ಅಂತರ್ಯಾಮಿ ಆದ ಮಧ್ವಾಂತರ್ಗತ ವಿಶ್ವಂಭರಾಭಿನ್ನ ಲಕ್ಷ್ಮೀ ನರಸಿಂಹದೇವರು ಈ ಗೀತಾಭಿಯಾನ ಕಾರ್ಯಕ್ರಮವನ್ನು ಈ ಬಡಾವಣೆಯಲ್ಲಿ ನಿರ್ವಿಘ್ನವಾಗಿ ನಡೆಸಲಿ ಅಂತ ಪ್ರಾರ್ಥನೆ ಮಾಡಿ ನಾಲ್ಕು ಮಾತು ಗೀತೆಯ ಬಗ್ಗೆ ಹೇಳ್ತಾ ಇದ್ದೇವೆ ಶ್ರೀಮದ್ ಭಗವದ್ಗೀತಾ ಗೀತಾ ಸುಗೀತಾ ಕರ್ತವ್ಯ ಕಿಮನ್ನಿ ವಿಸ್ತರೈಹಿ ಅಂತ ಬೇರೆ ನೂರಾರು ಶಾಸ್ತ್ರಗಳನ್ನು ಅಧ್ಯಯನ ಮಾಡೋದಕ್ಕಿಂತ ಭಗವದ್ಗೀತೆಯನ್ನು ಚೆನ್ನಾಗಿ ಅಧ್ಯಯನ ಮಾಡಿದರೆ ಎಲ್ಲದರ ಫಲವೂ ಕೂಡ ಸಿಗ್ತದೆ ಅಂತ ಹೇಳಿದ್ದಾರೆ ಎಲ್ಲವನ್ನೂ ಅಧ್ಯಯನ ಮಾಡಬೇಕು ಅದರ ಫಲ ಸಿಗಬೇಕಾದರೆ ಸಾರಭೂತವಾಗಿರ್ತಕ್ಕಂಥ ಗೀತೆಯನ್ನು ಅಧ್ಯಯನ ಮಾಡಬೇಕು ಇಲ್ಲದೇ ಇದ್ದರೆ ವಿಕ್ಷಿಪ್ತವಾಗಿ ಬಂದಿರತಕ್ಕಂಥ ಪ್ರಮೇಯಗಳ ಆ ಶಾಸ್ತ್ರದ ಪ್ರಮೇಯಗಳ ಸಾರ ಏನು ಅಂತ ಅನ್ನೋದು ನಮಗೆ ತಿಳಿಯೋದಿಲ್ಲ ಆದ್ದರಿಂದ ವ್ಯಾಸರು ಶ್ರೀಮದ್ ಭಗವದ್ಗೀತೆಯನ್ನು ಬ್ರಹ್ಮ ಸೂತ್ರಾರ್ಥ ಸಂಗ್ರಹ ವೇದಾರ್ಥ ಸಂಗ್ರಹ ಉಪನಿಷದರ್ ಉಪನಿಷದಾರ್ಥದ ಸಂಗ್ರಹ ಎಲ್ಲವನ್ನೂ ಸಂಗ್ರಹಗೊಂಡಂತೆ ಇರ್ತಕ್ಕಂಥ ಈ ಗೀತೆಯನ್ನು ಮಹಾಭಾರತದಲ್ಲಿ ವ್ಯಾಸರು ಸೇರಿಸಿದ್ದಾರೆ ಆ ಭಗವದ್ಗೀತೆಯನ್ನು ಓದಬೇಕಾದರೆ ಅಧ್ಯಯನ ಮಾಡಬೇಕಾದರೂ ಒಂದು ಎಚ್ಚರಿಕೆಯಲ್ಲಿ ಓದಬೇಕು ಈಗಾಗಲೇ ಇವರು ಹೇಳಿದಂತೆ ಆರುನೂರು ವ್ಯಾಖ್ಯಾನಗಳು ಭಗವದ್ಗೀತೆಯ ಮೇಲೆ ಬಂದಿರಬಹುದು ಯಾವುದೋ ಒಂದು ವ್ಯಾಖ್ಯಾನ ತಗೊಂಡು ಓದಿದರೆ ಗೀತೆಯ ಅರ್ಥ ನಮಗೆ ಸ್ಪಷ್ಟ ಆಗೋದಿಲ್ಲ ಗೀತೆ ಹೇಳಿದ್ದೊಂದು ಅವರ ವ್ಯಾಖ್ಯಾನವೊಂದು ಅಂತ ಆಗಿಬಿಡ್ತದೆ ಸರಿಯಾಗಿ ಗೀತಾರ್ಥ ಆಗಬೇಕಾದರೆ ಅದರ ಜ್ಞಾನ ಬರಬೇಕಾಗಿದ್ದರೆ ಶ್ರೀಮನ್ ಮಧ್ವಾಚಾರ್ಯರ ಗೀತಾ ಭಾಷ್ಯ ಮತ್ತು ಗೀತಾ ತಾತ್ಪರ್ಯ ಈ ಎರಡು ಗ್ರಂಥಗಳನ್ನು ಇಟ್ಟುಕೊಂಡು ಅವುಗಳ ಮೇಲೆ ಬಂದಿರತಕ್ಕಂಥ ಟೀಕಾ ಟಿಪ್ಪಣಿಗಳನ್ನು ಸಂಯೋಜನೆ ಮಾಡಿ ಅಧ್ಯಯನ ಮಾಡಿದರೆ ಅದು ಗೀತಾಧ್ಯಯನ ಆಗ್ತದೆ ಗೀತಾ ತಾತ್ಪರ್ಯ ಭಾಷ್ಯಾಭ್ಯಾಮ್ ಆಭ್ಯಾಮ್ ವಿಶ್ವಂ ಪ್ರಕಾಶ್ಯತೆ ಅಂತಾರೆ ಅರ್ಕೇಂದುಭ್ಯಾಮ್ ಅಂತ ಹೇಳಿದ ಹಾಗೆ ಸೂರ್ಯ ಚಂದ್ರ ಗೀತಾಭಾಷ್ಯ ಗೀತಾ ತಾತ್ಪರ್ಯಗಳು ಸೂರ್ಯ ಚಂದ್ರರಂತೆ ಇರತಕ್ಕಂಥದ್ದು ಅವುಗಳ ಬೆಳಕಿನಲ್ಲಿ ನಾವು ಗೀತಾರ್ಥವನ್ನು ನೋಡಬೇಕು ಈ ಆಚಾರ್ಯರು ಬರೆದಿರ್ತಕ್ಕಂಥ ಗೀತಾ ಭಾಷ್ಯ ನಾರಾಯಣ ದೇವರಿಗೆ ಅತ್ಯಂತ ಪ್ರೀತಿಕರವಾದದ್ದು ಮೂಲಕಾರರಾಗಿರ್ತಕ್ಕಂಥ ನಾರಾಯಣದೇವರೇ ಮೆಚ್ಚಿರ್ತಕ್ಕಂಥ ಭಾಷ್ಯ ಮಧ್ವಾಚಾರ್ಯರ ಭಾಷ್ಯ ಎಲ್ರಿಗೂ ಕೂಡ ನಿಮಗೆ ಗೊತ್ತೇ ಇದೆ ಆ ಘಟನೆ ಮಧ್ವಾಚಾರ್ಯರು ಗ್ರಂಥರಚನೆಗಾಗಿ ಜ್ಞಾನ ಕಾರ್ಯಕ್ಕಾಗಿ ಭೂಮಿಯಲ್ಲಿ ಅವತಾರ ಮಾಡಿ ಮೊದಲು ರಚನೆ ಮಾಡಿದ ಗ್ರಂಥ ಗೀತಾಭಾಷ್ಯ ಗೀತಾಭಾಷ್ಯಂ ಚಕಾರಾದವು ಪ್ರಥಮಂ ತುಷ್ಟಿದಂ ಹರೇಹೇ ಮೊಟ್ಟ ಮೊದಲು ಗೀತಾಭಾಷ್ಯವನ್ನು ರಚನೆ ಮಾಡಿದರು ಈ ಭಾರತ ಖಂಡದಲ್ಲಿ ಮಧ್ವಾಚಾರ್ಯರು ಅವತಾರ ಮಾಡಿದ್ದರಿಂದ ಈ ಖಂಡಾಧಿಪತಿಯಾಗಿರ್ತಕ್ಕಂಥ ನಾರಾಯಣನ ದರ್ಶನ ಮಾಡಿ ಬರೋಣ ಅಂತ ಹೋದರು ನಮ್ಮ ಊರಿಗೆ ಹೋದರೆ ಊರಿನ ದೇವರು ಅಂತ ನೋಡಿ ಬರ್ತೇವೆ ನಮ್ಮ ಕುಲದೇವರು ಕುಲಸ್ವಾಮಿ ಅಂತ ಕುಲದೇವರನ್ನು ಊರಿನ ದೇವರನ್ನು ದರ್ಶನ ಮಾಡಿ ಬರೋದು ಪದ್ಧತಿ ಹಾಗೇ ಭಾರತ ಖಂಡದಲ್ಲಿ ಅವತಾರ ಮಾಡಿದ್ದರಿಂದ ಆಚಾರ್ಯರು ಭಾರತ ಖಂಡದ ದೇವತೆ ಯಾರು ಅವರನ್ನು ದರ್ಶನ ಮಾಡಿ ಬರಬೇಕು ಅಂತ ಹೊರಟರು ಒಂದೊಂದು ಒಬ್ಬೊಬ್ಬ ದೇವತೆ ಒಂದೊಂದು ಕುಲಕ್ಕೆ ಒಬ್ಬೊಬ್ಬ ದೇವತೆ ಇರ್ತದೆ ಇಡೀ ಭಾರತ ಖಂಡದ ದೇವತೆ ಅಂದರೆ ಯಾರು ಬದರಿ ನಾರಾಯಣ ಸುಮಧ್ವ ವಿಜಯದಲ್ಲೇ ಹೇಳಿದ್ದಾರೆ ಮಂಡಯನ್ ಭರತ ಖಂಡಮ ಖಂಡಂ ನಾದಿರಾಯಣ ಪದೋತ್ರ ಪರೋಯ ತಂ ನ ಪ್ರಚುರಧೀರ್ಹರಿ ಗೀತಾ ಭಾಷ್ಯಂ ಆರ್ಪಯದುಪಾಯ ನಮಸ್ಮೈ ಭಾರತಖಂಡದಲ್ಲಿ ಅವತಾರ ಮಾಡಿ ಖಂಡದ ದೇವತೆಯಾಗಿರ್ತಕ್ಕಂಥ ಮಂಡಯನ್ ಅಖಂಡಂ ಅಖಂಡ ಭಾರತ ಖಂಡಕ್ಕೆ ಮಂಡನಪ್ರಾಯನಾಗಿ ಇರತಕ್ಕಂಥ ದೇವರು ಅಂತಂದರೆ ನಾರಾಯಣ ದೇವರು ಅವರ ಬಳಿ ಹೋಗಿ ಈ ಗೀತಾ ಭಾಷ್ಯವನ್ನು ಅರ್ಪಣೆ ಮಾಡಿ ಬರೋಣ ಅಂತ ಖಂಡದೇವತೆಯಾಗಿರ್ತಕ್ಕಂಥ ಅಂದರೆ ಭಾರತ ಖಂಡದ ದೇವತೆ ಆದಂಥ ನಾರಾಯಣ ದೇವರ ಸನ್ನಿಧಾನಕ್ಕೆ ಹೋದರು ಅರ್ಪಣೆ ಮಾಡೋದು ಅಂದ್ರೇನು ಸುಮ್ಮನೆ ಪುಸ್ತಕ ಇಟ್ಟು ಬರೋದಲ್ಲ ಅಲ್ಲೇ ಇದ್ದು ಸಮಗ್ರ ಗೀತಾ ಭಾಷ್ಯವನ್ನು ಶಿಷ್ಯರಿಗೆ ಪಾಠ ಹೇಳಿ ತಾವು ರಚನೆ ಮಾಡಿದ ಭಾಷ್ಯದ ಅನುಸಾರವಾಗಿ ಗೀತಾರ್ಥವನ್ನೆಲ್ಲ ವಿವರಣೆ ಮಾಡಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ಬರೋದು ಅಂತ ಕಾರ್ಯಕ್ರಮ ಇಟ್ಟುಕೊಂಡ್ರು ಗೀತೆ ಪ ಗೀತಾಪಾಠ ಭಾಷ್ಯದ ಮೊದಲನೇ ಶ್ಲೋಕ ಹೇಳಿದರು ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿ ಪರಿಪೂರ್ಣಂ ಗುರುಂಶ್ಚಾನ್ನ ಗೀತಾರ್ಥಂ ವಕ್ಷಾಮಿ ಶಕ್ತಿತಃ ಅಂತ ಹೇಳಿದರು ನಾರಾಯಣನನ್ನು ನಮಸ್ಕಾರ ಮಾಡಿ ವೇದವ್ಯಾಸ ದೇವರನ್ನು ನಮಸ್ಕಾರ ಮಾಡಿ ಗೀತಾರ್ಥಂ ವಕ್ಷಾಮಿ ಶಕ್ತಿತಃ ನನ್ನ ಶಕ್ತಿಯನುಸಾರ ಭಗವದ್ಗೀತೆ ಅರ್ಥ ಹೇಳ್ತೇನೆ ಅಂತ ಹೇಳಿದ ಕೂಡಲೇ ಆ ನಾರಾಯಣ ದೇವರು ಅಲ್ಲಿ ಸನ್ನಿಹಿತರಾಗಿರ್ತಕ್ಕಂಥ ನಾರಾಯಣ ದೇವರು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು ಎಂಥ ಅದ್ಭುತವಾದಂಥ ಘಟನೆ ನಾರಾಯಣ ಮಧ್ವಾಚಾರ್ಯರ ಹತ್ರ ಮಾತಾಡಿದ್ದು ಅಲ್ಲಿ ಬರೇ ನೋಡಲಿಕ್ಕೆ ಒಂದು ಕಲ್ಲಿನ ವಿಗ್ರಹ ಇದೆ ಅಂತ ಅಷ್ಟೇ ಭಾವಿಸಬಾರ್ದು ನಾರಾಯಣ ದೇವರು ಕೂತಿದ್ದಾರೆ ಸನ್ನಿಹಿತರಾಗಿದ್ದಾರೆ ಮಧ್ವಾಚಾರ್ಯ ಹೇಳಿದ್ರಂತೆ ಆಚಾರ್ಯರೇ ನೀವು ಗೀತಾರ್ಥವನ್ನು ನಿಮ್ಮ ಶಕ್ತಿಯನುಸಾರ ಹೇಳಿದರೆ ಅಷ್ಟು ಶಕ್ತಿ ಬೇಕಲ್ಲ ಅಂದರು ನಿಮಗೆ ಅಪಾರವಾದ ಶಕ್ತಿ ಇದೆ ಹೇಳಲಿಕ್ಕೆ ನಿಮ್ಮ ಶಕ್ತಿಯನುಸಾರವಾಗಿ ನೀವು ಹೇಳಿದರೆ ಕೇಳೋರ ಗತಿ ಏನು ಅವರಿಗಷ್ಟು ಶಕ್ತಿ ಇರೋದಿಲ್ಲ ಅದರಿಂದ ತೇನಲೇಷತ ಇತಿಹ ಪದ್ಯಾತ್ ಇತ್ಯಗದ್ಯತ ಜಗಜ್ಜನಕೇನಾ ಲೇಷತಃ ಅಂತ ಹೇಳ್ರಿ ಸಾಕು ನೀವು ನಿಮ್ಮ ಶಕ್ತಿ ಸಮುದ್ರದಷ್ಟಿದೆ ನೀವು ಒಂದಿಷ್ಟು ಒಂದು ಗಿಂಡಿಯಷ್ಟು ನೀರು ತೆಗೆದುಕೊಟ್ಟರೆ ಉಳಿದವ್ರ ತಂಬಿಗೆಯಲ್ಲಿ ಹಿಡಿಬಹುದು ಸಮುದ್ರದ ನೀರನ್ನೆಲ್ಲ ಕೊಟ್ಟರೆ ಯಾರು ಯಾರ ಗಿಂಡಿಯಲ್ಲಿ ಹಿಡಿತದದು ಆದ್ದರಿಂದ ನಿಮ್ಮ ಶಕ್ತಿ ನಿಮ್ಮ ತಲೆಯಲ್ಲಿ ಗೀತಾರ್ಥ ಹೇಳುವ ಶಕ್ತಿ ಸಮುದ್ರದಷ್ಟಿದೆ ಅಷ್ಟನ್ನು ನೀವು ಹೇಳ್ತಾ ಹೋದರೆ ಶಿಷ್ಯರಿಗೆ ಅದು ತುಂಬಿಕೊಳ್ಳಿಕ್ಕಾಗೋದಿಲ್ಲ ಲೇಷ ಮಾತ್ರ ಹೇಳ್ತೇನೆ ಅಂತ ಹೇಳ್ರಿ ಯಾಕೆ ಶಿಷ್ಯರಿಗೆ ಲೇಷವನ್ನು ಮಾತ್ರ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇರೋದು ಅಷ್ಟು ಹೇಳ್ರಿ ಸಾಕು ಅಂತ ನಾರಾಯಣ ದೇವರು ಆ ಪದವನ್ನು ಬದಲಾವಣೆ ಮಾಡ್ರಿ ಅಂತ ಹೇಳಿದ್ರಂತೆ ಇವತ್ತು ಗೀತಾಭಾಷ್ಯದ ಆರಂಭದ ಶ್ಲೋಕ ಇರೋದು ಗೀತಾರ್ಥಂ ಲೇಷತಃ ತೇನ ಲೇಷತ ಇತೀಹ ಪದಂ ಸ್ಯಾತ್ ಲೇಷತ ಅನ್ನೋ ಪದ ಹಾಕಿರಿ ಸಾಕು ಅಂತಂದದ್ದಕ್ಕೆ ಲೇಷತಃ ಅಂತ ಹಾಕಿ ಲೇಷ ಮಾತ್ರ ಹೇಳಿದ್ದಾರೆ ಹಾಗಾದರೆ ಗೀತೆ ಮಹಿಮೆ ಎಷ್ಟಿರಬೇಡ ಆಚಾರ್ಯರ ತಲೆಯಲ್ಲಿ ಅವರ ಬುದ್ಧಿಯಲ್ಲಿ ಎಷ್ಟು ಗೀತಾರ್ಥ ತುಂಬಿದೆ ಮಹಾಭಾರತಕ್ಕೆ ಮಹಾಭಾರತಕ್ಕೆ ಒಂದೊಂದು ಶ್ಲೋಕಕ್ಕೆ ಹತ್ತು ಹತ್ತು ಅರ್ಥಗಳಿದೆಯಂತೆ ಹತ್ತು ಹತ್ತು ಅರ್ಥ ಮಹಾಭಾರತ ಅಂತರ್ಗತವಾದ ಗೀತೆಗೂ ಮತ್ತಷ್ಟು ಅರ್ಥ ಇರಲೇಬೇಕಲ್ಲ ಹತ್ತು ಅರ್ಥಗಳು ಇರಲೇಬೇಕು ಅದೆಲ್ಲ ಸ್ವಯಂ ತದ್ವೇದ ಬ್ರಹ್ಮವಾ ತತ್ಪ್ರಸಾದತಃ ಅಷ್ಟು ಅರ್ಥಗಳನ್ನು ದೇವರು ಹೇಳಬಲ್ಲರು ಅಥವಾ ಬ್ರಹ್ಮದೇವರು ಅವರ ಅನುಗ್ರಹದಿಂದ ಹೇಳಬಲ್ಲರು ಭಾವಿ ಬ್ರಹ್ಮರಾಗಿರ್ತಕ್ಕಂಥ ಮಧ್ವಾಚಾರ್ಯರು ಕೂಡ ಹೇಳಬಲ್ಲರು ಅದರಿಂದಲೇ ವ್ಯಾಸರು ಹೇಳಿದರು ನೀವು ಹೇಳಬಲ್ಲರಿ ಆದರೆ ಶಿಷ್ಯರಿಗೆ ಅಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೀಗೆ ಗೀತಾ ಭಾಷ್ಯವನ್ನು ಮಧ್ವಾಚಾರ್ಯರು ರಚನೆ ಮಾಡಿದಾಗ ನಾರಾಯಣ ದೇವರು ಈ ರೀತಿ ಅವರಿಗೆ ಹೇಳ್ತಾರೆ ಪ್ರಶಂಸೆ ಮಾಡ್ತಾರೆ ಪಾಠ ಪ್ರಾರಂಭ ಆಯಿತು ಇನ್ನೊಂದು ಸಂದರ್ಭದಲ್ಲಿಯೂ ಕೂಡ ನಾರಾಯಣ ದೇವರು ಮಾತಾಡಿದ್ದಾರೆ ಪಾಠ ಹೇಳ್ತಾ ಹೇಳ್ತಾ ಇರುವಾಗ ಶಿಷ್ಯರಿಗೆಲ್ಲ ಆಯಾಸದಿಂದ ಶ್ರಮ ಆಗಿ ಸ್ವಲ್ಪ ತೂಕಡಿಸಲಿಕ್ಕೆ ಶುರು ಮಾಡಿದರಂತೆ ಶಿಷ್ಯರು ಗೊತ್ತು ಹಗಲು ರಾತ್ರಿ ಪಾಠ ಹೇಳ್ತಾ ಇದ್ದರು ಸ್ವಲ್ಪ ದಿವಸ ಇದ್ದದ್ದು ಮೌನವ್ರತ ಪಾಠ ಬಿಟ್ಟರೆ ಇನ್ನೆಲ್ಲ ಕಾಷ್ಟ ಮೌನ ವ್ರತ ಆ ರೀತಿ ಮಾಡಿ ಪಾಠ ಹೇಳ್ತಾ ಇದ್ದರು ಹಗಲು ರಾತ್ರಿ ಪಾಠ ಶಿಷ್ಯರಿಗೆ ನಿದ್ದೆ ಬಂತು ಆಚಾರ್ಯರು ನಿಮಗೆಲ್ಲ ನಿದ್ದೆ ಇದೆ ಸ್ವಲ್ಪ ವಿಶ್ರಾಂತಿ ಪಡೀರಿ ನಿದ್ದೆ ಆದಮೇಲೆ ಶ್ರಮ ಪರಿಹಾರ ಆದಮೇಲೆ ಮುಂದುವರೆಸ್ತೇನೆ ಅಂತ ಅಲ್ಲಿಗೆ ನಿಲ್ಲಿಸಿದ್ರಂತೆ ಪಾಠ ಎಲ್ಲರೂ ಶಿಷ್ಯರು ಅಲ್ಲಲ್ಲೇ ಹೊರಗೆ ಬಿಟ್ಟರು ಮಲ್ಕೊಂಡ್ರು ಬದ್ರಿನಾರಾಯಣ ದೇವಸ್ಥಾನದಲ್ಲೇ ಪಾಠ ಅಲ್ಲಲ್ಲೇ ವಿಶ್ರಾಂತಿ ಪಡೆದರು ಅವರೆಲ್ಲ ಮಲ್ಕೊಂಡು ಇನ್ನೂ ನಿದ್ದೆ ಹತ್ತುತ್ತಾ ಇದೆ ಅಷ್ಟೇ ಅಷ್ಟರಲ್ಲೇ ಮತ್ತೆ ಮೂರು ಸಲ ಭೂಮಿ ಬಡಿದ ಶಬ್ದ ಆಯಿತಂತೆ ಮೂರು ಬಾರಿ ಭೂಮಿ ಬಡಿದು ಉಚ್ಚತಾಂ ಉಚ್ಚತಾಂ ಅಂತ ಹೊಸ ಧ್ವನಿ ಬಂತು ಹೊಸ ಧ್ವನಿ ಬಂದು ಕೂಡಲೇ ಮಲಗಿದ ಶಿಷ್ಯರಿಗೆಲ್ಲ ಯಾವುದು ಹೊಸ ಧ್ವನಿ ಅಂತಂದರೆ ನಿದ್ದೆ ಹಾರಿ ಹೋಯಿತು ಎಲ್ಲರ ಧ್ವನಿ ಪರಿಚಯ ಇರ್ತದೆ ಯಾರು ನಾನು ಅಂತಂದರೆ ಸಾಕು ಯಾರು ಅಂತ ಗೊತ್ತಾಗಿಬಿಡ್ತದೆ ನೋಡಬೇಕಾಗಿಲ್ಲ ಹೊಸ ಧ್ವನಿ ಬಂತು ಉಚ್ಚತಾಂ ಅಂತ ಶಿಷ್ಯರಿಗೆಲ್ಲ ನಿದ್ದೆ ಹಾರಿ ಹೋಯಿತು ಆಚಾರ್ಯರು ಪಾಠ ಮುಂದುವರಿಸ್ತಾ ಇದ್ದಾರೆ ಅಲ್ಲಿ ನಡೆದದ್ದೇನು ಅಂತಂದರೆ ಶಿಷ್ಯರೆಲ್ಲ ಮಲ್ಕೊಂಡ್ರು ಅಂತ ಆಚಾರ್ಯರು ಪಾಠ ನಿಲ್ಲಿಸಿದರು ನಾರಾಯಣದೇವರು ಹೇಳಿದ್ರಂತೆ ನಾನು ಆಸ್ವಾದನೆ ಮಾಡ್ತಾ ಇದ್ದೀನಿ ಸ್ವಾರಸ್ಯವಾಗಿದೆ ಹೇಳ್ರಿ ಹೇಳ್ರಿ ಅವರು ಮಲಗಿದ್ರೆ ಮಲಗಲಿ ನೀವು ಹೇಳ್ರಿ ಅಂತ ಸ ಪೃಥ್ವ್ಯಾಸ್ ಫಾಲನಂ ಪದ ಮಹೋ ಹರಿಣೋಕ್ತಂ ಉಚ್ಯತಾ ಮಿತಿ ಮುಹು ಫಾಲನಂ ಪದಮಹೋ ಹರಿಣೋಕ್ತಂ ಎರಡು ಮೂರು ಬಾರಿ ಉಚ್ಚತ ಮುಚ್ಚತಾ ಅಂತ ಹೇಳಿದಾಗ ಆಚಾರ್ಯರು ಪಾಠ ಶುರು ಮಾಡ್ತಾರೆ ಮುಂದುವರೆಸ್ತಾರೆ ಶಿಷ್ಯರೆಲ್ಲ ಅಂದ್ಕೊಂಡ್ರು ನಾವಿನ್ನು ಮಲ್ಕೊಂಡ್ರೆ ನಮಗೆ ಪಾಠ ತಪ್ತದೆ ನಾರಾಯಣ ದೇವರಿದ್ದಾರೆ ಕೇಳಲಿಕ್ಕೆ ಇವರು ಹೇಳ್ತಾ ಹೋಗ್ತಾರೆ ಪಾಠ ತಪ್ತದೆ ಅಂತ ಎದ್ದು ಕೂತ್ಕೊಂಡ್ರಂತೆ ಹೀಗೆ ಎರಡು ಘಟನೆಗಳು ಬದ್ರಿಕಾಶ್ರಮದಲ್ಲಿ ಗೀತಾಭಾಷ್ಯ ಪಾಠ ಹೇಳುವಾಗ ನಡೆದದ್ದು ನಾರಾಯಣ ದೇವರಿಗೆ ಅತ್ಯಂತ ಪ್ರಿಯವಾದ ಅರ್ಥವನ್ನೇ ಶ್ರೀಮದಾಚಾರ್ಯರು ನಿರೂಪಣೆ ಮಾಡಿದ್ದಾರೆ ಆದ್ದರಿಂದ ಭಗವದ್ಗೀತೆ ಓದಬೇಕು ಯಾರು ಓದಬೇಕು ಯಾರಿಂದ ಯಾರ ಮಾರ್ಗದರ್ಶನದಲ್ಲಿ ಓದಬೇಕು ವಿಷ್ಣು ಭಕ್ತರಾಗಿ ಆಚಾರ್ಯರ ಭಕ್ತರಾಗಿ ಆಚಾರ್ಯರೇ ನಮಗೆ ಸ್ಫೂರ್ತಿ ಕೊಡ್ರಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡಿ ಆಚಾರ್ಯರ ಭಾಷ್ಯ ತಾತ್ಪರ್ಯದ ಬೆಳಕಿನಲ್ಲಿ ಓದಬೇಕು ಅದನ್ನು ಹೇಳಬೇಕು ಅಂಥ ಒಂದು ಕಾರ್ಯಕ್ರಮವನ್ನು ಇವು ಹಮ್ಮಿಕೊಂಡಿರೋದು ಬಹಳ ಶ್ಲಾಘನೀಯ ಯಾಕೆಂದರೆ ಗೀತಾ ಪ್ರವಚನ ಇವತ್ತು ನಡೀತಾ ಇದೆ ಬೇಕಾದಷ್ಟು ಕಡೆ ನಡೀತದೆ ಆಚಾರ್ಯರ ಭಾಷ್ಯ ಮತ್ತು ತಾತ್ಪರ್ಯ ಇಟ್ಟುಕೊಂಡು ಹೇಳುವವರು ಬಹಳ ಕಡಿಮೆ ಆದ್ದರಿಂದ ಸತ್ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಏನು ಅಭಿಯಾನ ಮಾಡ್ತಾ ಇದ್ದಾರೆ ಇದು ನಿಜವಾಗಿಯೂ ಯಾರ್ಯಾರಿಗೆ ಗೀತೆಯ ತಪ್ಪು ತಿಳುವಳಿಕೆ ಆಗಿದೆಯೋ ಅವರಿಗೆಲ್ಲರಿಗೂ ಕೂಡ ತಿದುಕೊಳ್ಳಲಿಕ್ಕೆ ಒಂದು ಸದವಕಾಶ ಇವತ್ತು ಭಗವದ್ಗೀತೆ ಓದುವವರು ಇದ್ದಾರೆ ಇಲ್ಲ ಅಂತಲ್ಲ ಅವರಿಗೆಲ್ಲರಿಗೂ ಕೂಡ ಈ ರೀತಿಯಾದಂಥ ಗೀತಾರ್ಥ ಜ್ಞಾನ ಬರಬೇಕು ಗೀತೆ ಮೇಲೆ ಮೊದಲು ಭಾಷಾಂತರ ಮಾಡಿದವರು ಬಾಲಗಂಗಾಧರ ತಿಲಕರು ಗೀತಾ ರಹಸ್ಯ ಅಂತ ಮರಾಠಿಯಲ್ಲಿ ಬರೆದಿದ್ದಾರೆ ಅವರು ಅದರಲ್ಲಿ ಒಂದು ಸಂಶಯ ವ್ಯಕ್ತಪಡಿಸಿದ್ದಾರಂತೆ ಭಗವದ್ಗೀತೆ ಬಗ್ಗೆ ಭಗವದ್ಗೀತೆ ಯುದ್ಧ ಮಾಡೋದಲ್ಲ ಅಂತ ಕೂತಿರ್ತಕ್ಕಂಥ ಅರ್ಜುನನಿಗೆ ಯುದ್ಧ ಮಾಡು ಅಂತ ಕೃಷ್ಣ ಉಪದೇಶ ಮಾಡಿದ್ದೇನೋ ಸರಿ ಆದರೆ ಆ ಭಗವದ್ಗೀತೆಯಲ್ಲಿ ವಿಷ್ಣುವಿನ ವಿಚಾರ ಭಗವಂತನ ತತ್ವ ಪರಮಾತ್ಮನಲ್ಲಿ ಭಕ್ತಿ ಮಾಡಬೇಕು ಅಂತ ಭಕ್ತಿಯೋಗಗಳು ಧ್ಯಾನ ಯೋಗ ಇದಕ್ಕೆಲ್ಲ ಏನು ಅವಕಾಶ ಯುದ್ಧದಿಂದ ವಿಮುಖನಾಗಿರ್ತಕ್ಕಂಥ ಅರ್ಜುನನನ್ನು ಯುದ್ಧದಲ್ಲಿ ತೊಡಗಿಸಬೇಕೇ ಹೊರತು ಧ್ಯಾನಯೋಗ ಬೇಕಾ ಆವಾಗ ಜ್ಞಾನಯೋಗ ಬೇಕಾ ಆತ್ಮತತ್ವದ ವಿಚಾರ ಬೇಕಾ ಆವಾಗ ಕರ್ತವ್ಯಮುಖನಾದವನನ್ನು ಕರ್ತವ್ಯದಲ್ಲಿ ತೊಡಗಿಸ್ಬೇಕಷ್ಟೆ ನಾನು ಅಡುಗೆ ಮಾಡೋದಿಲ್ಲ ಅಂತ ಕೂತವರಿಗೆ ಸಮಾಧಾನ ಮಾಡಿ ಅಡುಗೆ ಮಾಡಿರಿ ಅಂತ ಹೇಳಬೇಕಷ್ಟೇ ಹೊರತು ನಿನಗೆ ವಿಷ್ಣು ತತ್ವ ನಿರ್ಣಯ ಪಾಠ ಹೇಳ್ತೀನಿ ಅಂತಂದರೆ ಏನು ಸಂಬಂಧ ಅಡುಗೆ ಮಾಡುವವ್ರನ್ನ ಅದರಲ್ಲಿ ತೊಡಗಿಸ್ಬೇಕು ಭಗವದ್ಗೀತೆಯಲ್ಲಿ ಯಾಕೆ ಈ ಆತ್ಮತತ್ವ ಬಂತು ಅದು ಅರ್ಥ ಆಗ್ತಾ ಇಲ್ಲ ಅದೊಂದು ಸಂಶಯ ಉಳಿದಿದೆ ಅಂತ ಬರೆದಿದ್ದಾರಂತೆ ಹಿಂದಿನವರು ವಿಮರ್ಶೆ ಮಾಡಿದ್ದಾರೆ ದೊಡ್ಡ ಜ್ಞಾನಿಗಳು ತಿಲಕರು ಅಂತ ಪ್ರಸಿದ್ಧರವರು ತಿಲಕರು ಜ್ಞಾನಿಗಳು ಅಂತ ಬೇಕಾದಷ್ಟು ಗೀತೆಯನ್ನು ಅಧ್ಯಯನ ಮಾಡಿದವರು ಅವರಿಗೆ ಈ ಸಂಶಯ ಉಳಿದಿದೆ ಯಾಕೆ ಬಂತು ಈ ಭಕ್ತಿ ಭಕ್ತಿಯೋಗ ಜ್ಞಾನಯೋಗ ಏನು ಸಂಬಂಧ ಅಂತ ಮಧ್ವಾಚಾರ್ಯರ ಭಾಷ್ಯ ನೋಡಬೇಕು ಮಧ್ವಾಚಾರ್ಯರು ಗೀತೆಯ ಸಾರ ಏನು ಅಂತ ಹೇಳ್ತಾರೆ ಬರೇ ಕರ್ಮ ಮಾಡು ಅಂತ ಹೇಳೋದಲ್ಲ ಕರ್ಮ ಮಾಡು ಅಂತ ಹೇಳೋದಲ್ಲ ಅಡುಗೆ ಮಾಡೋದಿಲ್ಲ ಅಂತ ಕೂತವ್ರು ನೀ ಅಡುಗೆ ಮಾಡು ನನಗೆ ಹೊಟ್ಟೆ ಹಸಿವೆ ಆಗಿದೆ ಅಂತ ಹೇಳೋದಲ್ಲ ದೇವರ ನೈವೇದ್ಯಕ್ಕೆ ಅಡುಗೆ ಮಾಡು ಅಂತ ಹೇಳಬೇಕು ದೇವ್ರ ನೈವೇದ್ಯಕ್ಕೆ ಅಡುಗೆ ಮಾಡು ಅಂತ ಹೇಳಿದಾಗ ಅವನ ಪ್ರವೃತ್ತಿ ಆಗ್ತದೆ ಇಲ್ಲಿ ಆಚಾರ್ಯರು ಹೇಳೋದು ಗೀತೆಯ ಸಾರ ಏನು ಕೃಷ್ಣ ಏನು ಹೇಳಿದ್ದಾನೆ ಅಂತಂದರೆ ಸ್ವವಿಹಿತ ವೃತ್ತಿಯ ಭಕ್ತ ಭಗವದಾರಾಧನಮೇವ ಪರಮೋಧರ್ಮ ಈಗ ತಾನೇ ಇವರು ಉಲ್ಲೇಖ ಮಾಡಿದರು ವಿಹಿತ ರೀತಿಯಲ್ಲಿ ಕರ್ಮ ಮಾಡಬೇಕು ಕರ್ಮ ಮಾಡು ಅಂತ ಅಷ್ಟೇ ಉದ್ದೇಶ ಅಲ್ಲ ವಿಹಿತ ರೀತಿಯಲ್ಲಿ ಮಾಡು ಅಡುಗೆ ಮಾಡು ಅಂತ ಹೇಳೋದು ಮುಖ್ಯ ಅಲ್ಲ ವಿಹಿತವಾದ ರೀತಿಯಲ್ಲಿ ಮಾಡಬೇಕು ವಿಹಿತವಾದ ರೀತಿ ಅಂತಂದರೆ ಏನರ್ಥ ಭಗವಂತನ ಆಜ್ಞೆ ಇದು ಭಗವಂತನ ಆಜ್ಞಾ ಪರಿಪಾಲನೆ ಮಾಡ್ತಾ ಇದ್ದೀವಿ ಅವನ ಆಜ್ಞೆ ನಾವ್ಯಾಕೆ ಪರಿಪಾಲನೆ ಮಾಡಬೇಕು ಅಂದರೆ ಅವನು ಸರ್ವೋತ್ತಮ ಜಗತ್ಸ್ವಾಮಿ ಪರತರಂ ನಾನೆ ಕಿಂಚಿದಷ್ಟೇ ಧನಂಜಯ ನನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ನನಗಿಂತ ಉತ್ತಮರು ಮತ್ತ ಸರ್ವಂ ಪ್ರವರ್ತತೆ ನಿಮ್ಮ ಎಲ್ಲ ಆಗು ಹೋಗುಗಳು ನನ್ನಿಂದಲೇ ನಡೆಯೋದು ನನ್ನ ಆಜ್ಞೆಯನ್ನು ನೀವು ಪರಿಪಾಲನೆ ಮಾಡಲಿಲ್ಲ ಅಂತಂದರೆ ನಿಮ್ಮ ಜೀವನ ಹೇಗೆ ಸಾಧ್ಯ ಹೇಗೆ ಉಸಿರಾಡ್ಲಿಕ್ಕೆ ಸಾಧ್ಯ ಆದ್ದರಿಂದ ನಾನು ಸರ್ವೋತ್ತಮ ನನ್ನಲ್ಲಿ ಭಕ್ತಿ ಮಾಡಿರಿ ಭಕ್ತಿಯಿಂದ ನೀವು ಕರ್ಮಗಳನ್ನು ಮಾಡಿರಿ ಅದು ನನ್ನ ಸೇವೆ ಆಗ್ತದೆ ನಾನು ಪ್ರಸನ್ನನಾಗ್ತೇನೆ ಇದು ಗೀತೆಯ ಉದ್ದೇಶ ಬರೇ ಕರ್ಮ ಮಾಡು ಅಂತ ಹೇಳೋದಷ್ಟೇ ಉದ್ದೇಶ ಅಲ್ಲ ಬರೇ ಯುದ್ಧ ಮಾಡು ಅಂತ ಹೇಳೋದಷ್ಟೇ ಉದ್ದೇಶ ಅಲ್ಲ ತಿಲಕರು ಇನ್ನೊಂದು ಮಾತು ಬರೆದಿದ್ದಾರಂತೆ ತಮ್ಮ ಗೀತಾ ರಹಸ್ಯದಲ್ಲಿ ಪ್ರವೃತ್ತ ಧರ್ಮವನ್ನು ಭಗವದ್ಗೀತೆ ಹೇಳ್ತಾ ಇದೆ ಪ್ರವೃತ್ತ ಧರ್ಮ ಅಂದ್ರೇನು ಅದರ ರಾಜ್ಯ ಸಿಂಹಾಸನಕ್ಕೋಸ್ಕರ ನೀನು ಯುದ್ಧ ಮಾಡು ಅಂತ ಹೇಳಿದರೆ ಇದು ಪ್ರವೃತ್ತ ಧರ್ಮ ಭಗವಂತನ ಪ್ರೀತಿಗಾಗಿ ಯುದ್ಧ ಮಾಡು ಅಂತ ಹೇಳಿದರೆ ನಿವೃತ್ತ ಧರ್ಮ ಎಷ್ಟು ವ್ಯತ್ಯಾಸ ಇದೆ ನೋಡಿ ನಿಂಗೆ ಸಿಂಹಾಸನ ಬೇಕೋ ಬೇಡವೋ ನಿಂಗೆ ಹಣ ಬೇಕೋ ಬೇಡವೋ ಮಾಡು ಯುದ್ಧ ಮಾಡು ಸಿಂಹಾಸನ ಸಿಗ್ತದೆ ಇದು ಪ್ರವೃತ್ತ ಧರ್ಮ ಆಯಿತು ಹರಿಪ್ರೀತಿ ಬೇಕೋ ಬೇಡವೋ ನಿನಗೆ ಭಗವಂತನ ಪ್ರೀತಿ ಬೇಕು ಯಾಕೆ ಪ್ರತಿಯೊಬ್ಬ ಮನುಷ್ಯ ಜಗತ್ತಿನಲ್ಲಿ ಹುಟ್ಟಿದವನ ಮುಖ್ಯ ಉದ್ದೇಶ ಏನು ಈ ಸಾಂಸಾರಿಕ ಕ್ಲೇಷಗಳನ್ನು ಪರಿಹಾರ ಮಾಡಿಕೊಳ್ಳೋದು ಸಿಂಹಾಸನ ಅಪೇಕ್ಷೆ ಪಟ್ಟು ಸಿಂಹಾಸನದಲ್ಲಿ ಕೂತು ಕೂಡಲೇ ಎಲ್ಲ ಕ್ಲೇಷ ಪರಿಹಾರ ಆಗ್ತದೆ ಅಂತೇನಿಲ್ಲ ಏನಿಲ್ಲ ನನ್ನ ದಬ್ಬಿ ಇನ್ನೊಬ್ಬ ಕೂತ್ಕೊಂಡ ಅಂತಂದರೆ ಅವನಿಗೂ ಕ್ಲೇಷ ಇದ್ದದ್ದೇ ಆ ಆ ಸಿಂಹಾಸನ ಮುಳ್ಳಿನ ಸಿಂಹಾಸನವೇ ಅದು ಸಂಸಾರದಲ್ಲಿರೋದು ಏನಾದರೂ ಕ್ಲೇಶಗಳಿದ್ದದ್ದೇ ಅದರಿಂದ ಕ್ಲೇಷವನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇಡೀ ಸಂಸಾರ ಅಂತನ್ನೋದು ಮೋಕ್ಷ ಬಿಟ್ಟರೆ ಈ ಪ್ರಪಂಚ ಈ ಸಂಸಾರ ಹಾವಿನ ಹೆಡೆ ನೆರಳಿದ್ದಾಗಿ ಟೀಕಾಕೃತ್ಪಾದರೂ ಹೇಳ್ತಾರಲ್ಲ ಕುಪಿತಾಹಿ ಫಣಛಾಯಾ ಸಮೀಕೃತ್ಯ ಅಪರಂ ಸುಖಂ ಕೋಪಗೊಂಡಂಥ ಹಾವಿನ ಹೆಡೆ ನೆರಳು ತಾಪ ಆಗಿದೆ ಬಿಸಿಲಿನ ತಾಪ ಆಗಿದೆ ಹಾವಿನ ಹೆಡೆ ನೆರಳಿಗೆ ಹೋದರೆ ತಾಪಗೊಂಡವರಿಗೆ ಶಾಂತಿ ಬೇಕು ಸುಖ ಬೇಕು ಎಲ್ಲಿ ನೋಡಿದರೂ ಕ್ಲೇಶ ಎಲ್ಲಿ ನೋಡಿದರೂ ಪರಸ್ಪರ ಅಸೂಯುಗಳು ಮಾತ್ಸರ್ಯಗಳು ಒಬ್ಬರನ್ನ ಕಂಡ್ರೆ ಒಬ್ರಿಗಾಗೋದಿಲ್ಲ ಒಬ್ಬ ಮೇಲೆ ಹೋದರೆ ಇನ್ನೊಬ್ಬನ ಎಳೆಯುವವನು ಇಂಥ ಪ್ರಪಂಚದಲ್ಲಿ ಸುಖ ಶಾಂತಿಯಿಂದ ಬದುಕಬೇಕು ಅಂತ ಆದರೆ ಪ್ರವೃತ್ತ ಧರ್ಮವನ್ನೇ ಉಪದೇಶ ಮಾಡಿದರೆ ಅದು ಉಚಿತ ಆಗ್ತದೋ ಭಗವಂತನ ಪ್ರೀತಿಗಾಗಿ ಮ ಮಾಡಿರಿ ಆವಾಗ ಈ ಕ್ಲೇಷಗಳೆಲ್ಲ ತಪ್ತದೆ ಮೋಕ್ಷ ಸಿಗ್ತದೆ ಮೋಕ್ಷದಲ್ಲಿ ಯಾರೂ ಕಾಲೆಳೆಯೋರಿಲ್ಲ ಇಲ್ಲಿ ಮೇಲೆ ಹೋದರೆ ಸಾಕು ದೃಷ್ಟಿ ಹಾಕ್ತಾರೆ ಕಾಲೆಳಿತಾರೆ ಮೋಕ್ಷದಲ್ಲಿ ಪರಸ್ಪರ ಮಾತ್ಸರ್ಯ ಅನ್ನೋದೇ ಇರೋದಲ್ಲಂತೆ ಅಪರಸ್ಪರ ಮತ್ಸರ ಪ್ರಜಂ ನನ್ನ ವೈಕುಂಠ ಅಂತ ಹೇಳ್ತಾರೆ ಅಪರಸ್ಪರ ಮತ್ಸರ ಪ್ರಜಂ ಒಬ್ರನ್ನ ಕಂಡ್ರು ಒಬ್ಬರಿಗೆ ಆಗೋದಿಲ್ಲ ಮಾತ್ಸರ್ಯ ಅಸೂಯೆ ನನಗೆ ಕಡಿಮೆ ಆಯಿತು ಅವನಿಗೆ ಜಾಸ್ತಿ ಆಯಿತು ತಾರತಮ್ಯ ಇದೆ ಅಪಿತಾರತಮ್ಯ ತಾರತಮ್ಯ ಸಹಿತೈ ಸ್ವಗುರು ಪ್ರವಣೈ ಪರಸ್ಪರ ಮುರು ಪ್ರಣಯ ಅಂಥದ್ದು ಮೋಕ್ಷ ಅಂದರೆ ಅಪಿ ತಾರತಮ್ಯ ಸಹಿತೈ ತಾರತಮ್ಯ ಇರ್ತದೆ ಇಲ್ಲೂ ತಾರತಮ್ಯ ಇದೆ ಆದರೆ ಇಲ್ಲಿರುವ ತಾರತಮ್ಯ ನಮ್ಮ ವೈಮನಸ್ಯಕ್ಕೆ ಕಾರಣ ಇದೆ ಯಾಕೆ ಅಂದರೆ ನಮ್ಮ ಸ್ವರೂಪವೇ ನಮಗೆ ಗೊತ್ತಿಲ್ಲ ಇನ್ನೊಬ್ಬರ ಸ್ವರೂಪ ಗೊತ್ತಿಲ್ಲ ಅವರಿಗಿಂತ ನಾವು ದೊಡ್ಡವರು ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ ಅವರನ್ನು ಸಣ್ಣವರು ಅಂತ ತಿಳ್ಕೊಂಡಿದ್ದೀವಿ ಅವ್ರಿಗೆ ಮೊದಲು ಮಣೆ ಹಾಕಿದ ಕೂಡಲೇ ಸಿಟ್ಟು ಬರ್ತದೆ ನಾನು ದೊಡ್ಡವನು ಅವನಿಗ್ಯಾಕೆ ಮೊದಲು ಮಣೆ ಹಾಕಿದ್ರಿ ಅಂತ ಅಲ್ಲಿ ಹಾಗಲ್ಲ ದಿವ್ಯವಾದ ಜ್ಞಾನ ಇರ್ತದೆ ಅವನ ಸ್ವರೂಪ ಏನು ನನ್ನ ಸ್ವರೂಪ ಏನು ನಾನು ಸಣ್ಣವನು ಅವನು ದೊಡ್ಡವನು ಅವನ ಯೋಗ್ಯತೆಯಲ್ಲಿ ಹಿರಿಯ ಅದೆಲ್ಲ ಗೊತ್ತಿರ್ತದೆ ಇಲ್ಲೇ ನಮ್ಮ ಗುರುಗಳಿಗೆ ಮೊದಲನೇ ಮಣೆ ಹಾಕಿದರೆ ನಮಗೆ ಮಾತ್ಸರ್ಯ ಬರ್ತದ ಇಲ್ಲ ಯಾಕೆಂದರೆ ಅವರು ಗುರುಗಳು ಅಂತೂ ಗೊತ್ತಿದೆ ನಮಗೆ ಹಾಗೆ ಮೋಕ್ಷದಲ್ಲಿ ಸರಿಯಾದ ಜ್ಞಾನ ಇರ್ತದೆ ಪ್ರತಿಯೊಬ್ಬರೂ ಕೂಡ ಅವರವ್ರ ಯೋಗ್ಯತೆಯೇನೋ ನನ್ನ ಯೋಗ್ಯತೆಯೇನು ಗೊತ್ತಿರ್ತದೆ ತಾರತಮ್ಯ ಇರ್ತದೆ ಸುಖದಲ್ಲಿ ತಾರತಮ್ಯ ಇರ್ತದೆ ಒಬ್ರಿಗೆ ಹೆಚ್ಚು ಸುಖ ಒಬ್ಬರಿಗೆ ಕಡಿಮೆ ಸುಖ ಆದರೆ ಅಪಿತಾರತಮ್ಯ ಸಹಿತೈ ಸ್ವಗುರು ಪ್ರವಣೈ ತಮಗಿಂತ ಹಿರಿಯರ ಮೇಲೆ ಪ್ರವಣರಾಗಿರ್ತಾರೆ ಅವರ ಹಿರಿಯರ ಮೇಲೆ ವಿಧೇಯರಾಗಿರ್ತಾರೆ ಸ್ವಗುರು ಪ್ರವಣೈ ಪರಸ್ಪರ ಮುರುಪ್ರಣಯೈ ಅದರಿಂದ ಪರಸ್ಪರ ಉರುಪ್ರಣಯೈ ಅತ್ಯಂತ ಭಕ್ತಿ ಇರ್ತದೆ ಸ್ನೇಹ ಇರ್ತದೆ ಇದು ಮೋಕ್ಷ ಇಂಥ ಮೋಕ್ಷ ಇಲ್ಲಿದೆಯೋ ಇಲ್ಲ ಬರೇ ಕ್ಲೇಶ ಇದರಿಂದ ಪರಿಹಾರ ಆಗಬೇಕಾಗಿದ್ದರೆ ಮೋಕ್ಷಕ್ಕೆ ಹೋಗಬೇಕು ಬರೀ ಯುದ್ಧದ್ದೊಂದೇ ದೃಷ್ಟಿ ಇಟ್ಟುಕೊಂಡು ಕೃಷ್ಣ ಹೇಳಿದ್ದಾನೆ ಅಂತಲ್ಲ ಇಡೀ ಸಂಸಾರವೇ ಯುದ್ಧರಂಗ ರಣಭೂಮಿ ಇದು ಇಲ್ಲಿ ನಾವು ಹೇಗೆ ಬದುಕಬೇಕು ಭಗವಂತನನ್ನು ಪ್ರೀತಿಪಡಿಸಲಿಕ್ಕೋಸ್ಕರ ನಮ್ಮ ಕರ್ಮ ವಿಹಿತ ಕರ್ಮಗಳನ್ನು ನಾವು ಮಾಡ್ತಾ ಹೋದರೆ ಆವಾಗ ಅವನು ಪ್ರಸನ್ನನಾಗಿ ಈ ಕ್ಲೇಶಮಯ ಸಂಸಾರದಿಂದ ಎತ್ತಿ ಮೋಕ್ಷದಲ್ಲಿ ಹಾಕ್ತಾನೆ ಅಲ್ಲಿ ಯಾವ ಕ್ಲೇಶವೂ ಕೂಡ ಇಲ್ಲ ಇಲ್ಲದೇ ಇದ್ದರೆ ಈ ಪ್ರಶ್ನೆ ಬರ್ತದೆ ಕರ್ಮ ಮಾಡಿದಾಗ ಯುದ್ಧ ಮಾಡಿದಾಗ ಬಂಧುವಧೆ ಆಗ್ತದೋ ಇಲ್ವೋ ಕೌರವರು ಸಾಯ್ತಾರೋ ಇಲ್ವೋ ಭೀಷ್ಮರು ಸಾಯ್ತಾರೋ ಇಲ್ವೋ ದ್ರೋಣಾಚಾರ್ಯ ಸಾಯ್ತಾರೋ ಇಲ್ವೋ ಅವರು ಸತ್ತಾಗ ದುಃಖ ಆಗ್ತದೋ ಇಲ್ಲವೋ ನಮಗೆ ಅರ್ಜುನ ಕೇಳ್ತಾನೆ ಯುದ್ಧ ಮಾಡು ಅಂತಿದ್ದಿ ಅವರೆಲ್ಲ ಸಾಯ್ತಾರೆ ಸತ್ತಾಗ ದುಃಖ ಆಗ್ತದೋ ಇಲ್ವೋ ಅಭಿಮಾನ ಬಿಟ್ಟು ಆ ದುಃಖ ಆಗದೆ ಇದ್ದಂಗೆ ಮಾಡ್ಕೋ ಅಂತಾರೆ ಅಭಿಮಾನ ಇದ್ದಿದ್ದರಿಂದ ದುಃಖ ಅಭಿಮಾನ ಬಿಡು ಅಭಿಮಾನ ಬಿಟ್ಟು ಬಿಟ್ಟರೆ ದುಃಖ ಆಗೋದಲ್ವಲ್ಲ ಅಂದರೆ ಮತ್ತೆ ಅರ್ಜುನ ಕೇಳಿದ ಯುದ್ಧ ಮಾಡಬೇಕು ಅಭಿಮಾನ ಬಿಡಬೇಕು ಅದಕ್ಕಿಂತ ಯುದ್ಧನೇ ಬಿಟ್ಟರೆ ಆಯ್ತಲ್ಲ ಅಂದ್ಬಿಟ್ಟ ಎರಡೆರಡು ಬಿಡೋದು ಯುದ್ಧ ಮಾಡಿ ಅಭಿಮಾನ ಬಿಡೋದಕ್ಕಿಂತ ಯುದ್ಧನೇ ಬಿಟ್ಟುಬಿಟ್ರೆ ಯುದ್ಧ ಬಿಟ್ಟುಬಿಟ್ರೆ ಆವಾಗ ನೀನು ಮೋಕ್ಷದಿಂದ ವಂಚಿತನಾಗ್ತಿ ಅದನ್ನು ಹೇಳ್ತಾನೆ ಕೃಷ್ಣ ನಾನು ನಿನಗೆ ಯುದ್ಧ ಮಾಡು ಅಂತ ಹೇಳ್ತಾ ಇರೋದು ಯುದ್ಧ ಮಾಡಬೇಕು ಅನ್ನೋದೇ ನನ್ನ ಪರಮ ಗುರಿಯಲ್ಲ ನಿನಗೆ ಮೋಕ್ಷ ಸಿಗಬೇಕು ಮೋಕ್ಷ ಸಿಗಬೇಕಾಗಿದ್ದರೆ ಯುದ್ಧ ಮಾಡಲೇಬೇಕು ಅದಿಲ್ಲದೇ ಮೋಕ್ಷ ಸಿಗೋದಿಲ್ಲ ಮಾಡಿದಾಗ ಏನು ಮತ್ತು ಆನುಷಂಗಿಕವಾಗಿ ದುಃಖ ಬರ್ತದೆ ವಿಷಾದ ಉಂಟಾಗ್ತದೆ ದುಃಖ ಆ ದುಃಖವನ್ನು ಅಭಿಮಾನ ಬಿಟ್ಟು ಪರಿಹಾರ ಮಾಡ್ಕೋಬೇಕು ಈಗ ಕೃಷಿ ಮಾಡಬೇಕು ಕೃಷಿ ಮಾಡಿದರೆ ಕೈ ಕೆಸರಾಗ್ತದೆ ನೀರು ಹಾಕಿ ತೊಳ್ಕೊಬೇಕು ನೀರು ಹಾಕಿ ಕೈ ತೊಳ್ಕೊಬೇಕು ಅದಕ್ಕಿಂತ ಮಾಡ್ದೇನೇ ಮಾಡ್ದೇನೆ ಮಾಡ್ದೇನಿದ್ದರೆ ಹೊಟ್ಟೆಗೆ ಏನು ತಿಂತಿ ಅಂತ ಕೇಳ್ತಾನೆ ಅಷ್ಟೆ ಕೃಷಿನೇ ಮಾಡ್ದಿದ್ರೆ ಹೊಟ್ಟೆಗೆ ಏನು ತಿಂತೀ ಹೊಟ್ಟೆಗೆ ತಿನ್ನಬೇಕೋ ಬೇಡವೋ ಮೋಕ್ಷ ಬೇಕೋ ಬೇಡೋ ಮೋಕ್ಷ ಬೇಕು ಅಂತಾದರೆ ಕರ್ಮ ಮಾಡಲೇಬೇಕಿಲ್ಲಿ ಮಾಡುವಾಗ ಅನಿವಾರ್ಯವಾಗಿ ಅವರ ವಧೆ ಆಗೇ ಆಗ್ತದೆ ಆದಾಗ ಬರೋ ದುಃಖವನ್ನು ಅಭಿಮಾನ ಬಿಟ್ಟು ಪರಿಹಾರ ಮಾಡ್ಕೋಬೇಕು ಆದ್ದರಿಂದ ಭಗವದ್ಗೀತೆಯ ಮುಖ್ಯ ಉದ್ದೇಶ ಮೋಕ್ಷ ಪ್ರಯೋಜನ ಅಲ್ಪ ಪ್ರಯೋಜನಕ್ಕಾಗಿ ಪ್ರವೃತ್ತ ಧರ್ಮವನ್ನು ಹೇಳ್ತಾ ಇದೆ ಅಂತ ತಿಳ್ಕೊಂಡ್ರೆ ಇಷ್ಟು ದೊಡ್ಡ ಗೀತೆಯಲ್ಲಿ ಒಂದು ಸಣ್ಣ ಪ್ರಯೋಜನಕ್ಕೋಸ್ಕರವಾಗಿ ಸಿಂಹಾಸನದಂಥ ಸಣ್ಣ ಪ್ರಯೋಜನ ಅದು ಮತ್ತು ಮುಳ್ಳಿನ ಸಿಂಹಾಸನ ಕ್ಲೇಶ ಅದಕ್ಕೋಸ್ಕರ ಯಾತಕ್ಕಿಂತಹ ಗೀತೆ ಬೇಕಾಗಿತ್ತು ನಿವೃತ್ತ ಧರ್ಮವೇ ಇದರ ಪ್ರಧಾನ ವಿಷಯ ನಿವೃತ್ತ ಧರ್ಮವೇ ಗೀತೆಯ ಸಬ್ಜೆಕ್ಟ್ ಮ್ಯಾಟ್ರು ನಿವೃತ್ತ ಧರ್ಮ ಮೋಕ್ಷಕ್ಕೆ ಸಾಧನ ಮೋಕ್ಷ ಪರಮ ಪ್ರಯೋಜನ ಅದಕ್ಕೆ ಪರಮ ಸಾಧನ ಅಂತಂದರೆ ಭಕ್ತಿ ಆ ಭಕ್ತಿ ಅದೆಲ್ಲ ಉಂಟಾಗಬೇಕಾಗಿದ್ದರೆ ನಿವೃತ್ತ ಧರ್ಮ ಮಾಡಬೇಕು ನಿವೃತ್ತ ವಿಷ್ಣು ಪ್ರೀತಿಕರವಾದ ಧರ್ಮ ಮಾಡಬೇಕು ಅಂತಃಕರಣ ಶುದ್ಧಿ ಆಗ್ತದೆ ಇದನ್ನು ನೋಡಿದರೆ ಆವಾಗ ಈ ಆಕ್ಷೇಪಕ್ಕೆ ಅವಕಾಶ ಇಲ್ಲ ಈ ಭಗವದ್ಗೀತೆಯಲ್ಲಿ ಆತ್ಮತತ್ವ ಯಾಕೆ ಬಂತು ಭಕ್ತಿ ವಿಚಾರ ಯಾಕೆ ಬಂತು ಅಂತ ಕೇಳಿದರೆ ಪರಮಾತ್ಮನ ಪ್ರೀತಿಗಾಗಿ ಕರ್ಮ ಮಾಡಬೇಕು ಅವನ ಪ್ರೀತಿ ಯಾತಕ್ಕೆ ಬೇಕು ಮೋಕ್ಷಕ್ಕೆ ಬೇಕು ಮೋಕ್ಷ ಅವನೇ ಕೊಡುವವನ ಹೌದು ಸರ್ವೋತ್ತಮ ಅವನೇ ಅವನ ಅಧೀನದಲ್ಲಿದೆ ಎಲ್ಲವೂ ನನ್ನ ಅಧೀನದಲ್ಲಿದೆ ಮಯಾತತಮಿದಂ ವಿಶ್ವಂ ಇದನ್ನೇ ಕೃಷ್ಣ ಹೇಳಿಕೊಂಡು ಬಂದಿದ್ದಾನೆ ಹೀಗೆ ಆಚಾರ್ಯರ ಭಾಷ್ಯ ನೋಡಿದಾಗ ಪರಮಗುರಿ ಏನು ಮೋಟ್ ಭಗವದ್ಗೀತೆ ಅನ್ನೋದು ಅರ್ಥ ಆಗ್ತದೆ ಆವಾಗ ಹದಿನೆಂಟು ಅಧ್ಯಾಯಗಳು ಕೂಡ ಪರಸ್ಪರ ಸಂಗತವೇ ಒಂದು ಶ್ಲೋಕವೂ ಇದರಲ್ಲಿ ಬೇಡ ಅಂತ ತೆಗೆದುಹಾಕೋ ಹಾಗಿಲ್ಲ ಎಷ್ಟೋ ಕಡೆ ನಮಗೆ ಪುನರುಕ್ತಿ ಕಾಣಿಸ್ತದೆ ಪುನರುಕ್ತಿ ಕಾಣ್ತದೆ ನ ಜಾಯತೆ ಮರಿಯತೆ ವಾ ಕದಾಚಿತ್ ಭೂತ್ವಾ ಭವಿತಾ ವಾ ಭೂಯ ಅಂತ ಉಂಟು ಹಾಗೆ ಅಲ್ಲಿ ನಾ ಎಂ ನಹನ್ಯತೆ ಎಲ್ಲ ಪುನರುಕ್ತಿ ಅಂತ ಕಾಣಿಸ್ತದೆ ಅದಕ್ಕೆಲ್ಲ ಆಚಾರ್ಯರು ಒಂದಕ್ಕೂ ಪುನರುಕ್ತಿ ಇಲ್ಲ ಅಂತ ಸ್ಪಷ್ಟವಾಗಿ ತೋರಿಸಿದ್ದಾರೆ ಇಲ್ಲದಿದ್ದರೆ ಎಷ್ಟೋ ಬಾರಿ ಗೀತೆಯಲ್ಲಿ ಬಂದ ಶಬ್ದಗಳೇ ಬರ್ತದೆ ಬಂದ ಮಹಿಮೆನೇ ಬರ್ತದೆ ಅದರ ಉದ್ದೇಶ ಏನು ಯಾವ ಉದ್ದೇಶದಿಂದ ಹೇಳಿದ್ದಾರೆ ಹೇಳಿದ್ದಾನೆ ಕೃಷ್ಣ ಇದನ್ನೆಲ್ಲ ಅದ್ಭುತವಾಗಿ ತಿಳಿಸಿದ್ದಾರೆ ಆದ್ದರಿಂದ ಭಗವದ್ಗೀತೆ ಆಚಾರ್ಯರ ಭಾಷ್ಯದ ಮೂಲಕವಾಗಿ ನಾವು ಓದಬೇಕು ಇದನ್ನು ಪ್ರಮಾಣ ಅಂತಲೂ ತಿಳ್ಕೊಳ್ಬೇಕು ಆಚಾರ್ಯರು ಮೊದಲು ಪ್ರಾಮಾಣ್ಯ ಸಾಧನೆ ಮಾಡ್ತಾರೆ ಭಗವದ್ಗೀತೆಗೆ ಇದು ಯಾಕೆ ಪ್ರಮಾಣ ಒಂದು ಯಾಕೆ ಪ್ರಮಾಣ ಅನ್ನೋ ಪ್ರಶ್ನೆಗೆ ನಮ್ಮ ಸಿದ್ಧಾಂತದಲ್ಲಿ ಸ್ವತಃ ಪ್ರಾಮಾಣ್ಯ ಯಾಕೆ ಪ್ರಮಾಣ ಅಂತಂದರೆ ಪ್ರತಿಯೊಂದು ಮಾತು ಸ್ವತಃ ಪ್ರಮಾಣ ಯಾಕೆ ಅಪ್ರಮಾಣ ಅಲ್ಲ ಅಂತ ಕೇಳಬೇಕು ಪ್ರಾಮಾಣ್ಯ ಶಂಕ ಬಂದಾಗ ಸಂದೇಹ ಬಂದಾಗ ಅದನ್ನು ನಿವೃತ್ತಿ ಮಾಡಬೇಕಾದ್ದು ಧರ್ಮ ಇದು ಪ್ರಮಾಣ ಅಲ್ಲ ಅಂತ ಸಂದೇಹ ಬಂದರೆ ಅದನ್ನು ನಿವೃತ್ತಿ ಮಾಡಲಿಕ್ಕೆ ಆಚಾರ್ಯ ಹೇಳ್ತಾರೆ ಇದು ಮಹಾಜನ ಪರಿಗೃಹೀತ ಇದು ಈಗಿನ ಕ್ರಮದಲ್ಲಿ ಹೇಳೋದಾದರೆ ಮೆಜಾರಿಟಿ ಹೆಚ್ಚು ಓಟ್ ಬಂದವನು ಮುಖ್ಯ ಅಂತ ಹಾಗೆ ಮಹಾಜನ ಪರಿಗೃಹೀತ ಆಗಿದೆ ಅದು ಅದರಿಂದ ಪ್ರಾಮಾಣ್ಯ ಮಹಾಜನರು ಅಂತಂದರೆ ಬಹಳಷ್ಟು ಜನ ಭಗವದ್ಗೀತೆಯನ್ನು ಮೆಚ್ಚಿದವರಿದ್ದಾರೆ ಓದಿದವರಿದ್ದಾರೆ ಅಷ್ಟು ಸಂಖ್ಯೆ ಇದಕ್ಕಿದೆ ಅಷ್ಟೇ ಅಲ್ಲದೇನೆ ಮಹತ್ವ ಬುದ್ಧಿ ಬುದ್ಧಿಯಿಂದಲೂ ಕೂಡ ಮಹತ್ವ ಅಂತಹ ಶ್ರೇಷ್ಠ ಜ್ಞಾನಿಗಳು ಬುದ್ಧಿವಂತ ಎಲ್ಲರೂ ಕೂಡ ಭಗವದ್ಗೀತೆಯನ್ನು ಓದಿದವರೇ ಮಹಾಜನ ಪರಿಗ್ರಹಿ ತತ್ವ ಆಪ್ತೋಕ್ತತ್ವ ವೇದವ್ಯಾಸದೇವರು ಭಗವದ್ಗೀತೆಯನ್ನು ರಚನೆ ಮಾಡಿದವರು ಉಪದೇಶ ಮಾಡಿದವನು ಕೃಷ್ಣ ಇಬ್ಬರೂ ನಾರಾಯಣನ ಅವತಾರವೇ ಇಬ್ಬರೂ ನಾರಾಯಣನ ಅವತಾರ ಆದ್ದರಿಂದ ಆ ಅಪ್ರಾಮಾಣ್ಯದ ಸಂದೇಹ ಬರಲಿಕ್ಕೆ ಅವಕಾಶವೇ ಇಲ್ಲ ನಾರಾಯಣ ಅನ್ನೋ ಶಬ್ದಕ್ಕೆ ಅರ್ಥ ಸರ್ವಗುಣ ಪರಿಪೂರ್ಣ ಅಂತ ಅರ್ಥ ಅಂಥ ನಾರಾಯಣನ ಅವತಾರಭೂತರಾದ ವ್ಯಾಸರು ಮತ್ತು ಶ್ರೀಕೃಷ್ಣ ಇವರಲ್ಲಿ ಏನಾದರೂ ಬುದ್ಧಿ ದೋಷ ಬರಲಿಕ್ಕೆ ಸಾಧ್ಯವೇ ಬುದ್ಧಿ ದೋಷ ಇದ್ದರೆ ಅದರಿಂದ ಗ್ರಂಥದಲ್ಲಿ ದೋಷ ಬರ್ತದೆ ಆವಾಗ ಅಪ್ರಾಮಾಣ್ಯ ಹೇಳಬೇಕು ವಕ್ತೃದೋಷ ವಕ್ತೃದೋಷದಿಂದಲೇ ವಕ್ತೃವಿನ ಬುದ್ಧಿ ದೋಷದಿಂದಲೇ ಗ್ರಂಥದಲ್ಲಿ ದೋಷ ಬರೋದು ವಕ್ತೃ ಕೃಷ್ಣ ವೇದವ್ಯಾಸ ದೇವರು ಅವರು ನಿರ್ದುಷ್ಟದವರು ಯಾವ ಅಜ್ಞಾನ ಪ್ರಮಾದ ಇಂದ್ರಿಯ ಅಪಾಠವ ಯಾವುದೂ ಇಲ್ಲ ಇನ್ನು ಸಂದರ್ಭ ಕೆಲವು ಸಲ ಗ್ರಂಥ ಅನಾದರಣೀಯ ಆಗ್ತದೆ ಪರಮಾತ್ಮ ಬುದ್ಧಾವತಾರದಲ್ಲಿ ಮಾಡಿದ ಉಪದೇಶ ಅದು ಒಳ ಅರ್ಥದಲ್ಲಿ ಆಧರಣೀಯ ಇನ್ನೊಂದು ಅರ್ಥದಲ್ಲಿ ನೋಡಿದರೆ ಅದು ಅನಾದರಣೀಯ ಎಲ್ಲ ಶೂನ್ಯ ಜಗತ್ತಿನ ಲಕ್ಷಣಿಕ ಶೂನ್ಯ ಅಂತ ಉಪದೇಶ ಮಾಡಿದ ಸಂದರ್ಭ ಏನು ಯಾರಿಗೂ ಉಪದೇಶ ಮಾಡಿದ್ದು ಶ್ರೋತ್ರಗಳು ಯಾರು ಅಸುರರು ಅವರಿಗೂ ಉಪದೇಶ ಮಾಡಿದ್ದು ಅವರು ವೈದಿಕ ಮಾರ್ಗಕ್ಕೆ ಬರಲಿಕ್ಕೆ ಶುರು ಮಾಡಿದರು ಅದಕ್ಕೆ ಅವ್ರನ್ನ ವೈದಿಕ ಮಾರ್ಗದಿಂದ ತಪ್ಪಿಸಬೇಕು ಅವರಿಗೆ ಮೋಕ್ಷ ಆಗಬಾರ್ದು ಯಾಕೆ ಅವರೂ ಮೋಕ್ಷಕ್ಕೆ ಬಂದುಬಿಟ್ರೆ ಮತ್ತು ಯಾರೂ ಮೋಕ್ಷಕ್ಕೆ ಹೋಗೋದೇ ಇಲ್ಲ ಈಗ ಮೋಕ್ಷ ಅಂತಿದೆಯಲ್ಲ ಕೇವಲ ಸಜ್ಜನರಿಗೆ ಮಾತ್ರ ಇರೋದು ಅಂಥ ಲೇಔಟ್ ಮತ್ತು ಯಾವುದೂ ಇಲ್ಲ ಜಗತ್ತಿನಲ್ಲಿ ಎಲ್ಲದರಲ್ಲೂ ಎಲ್ಲರೂ ಸೇರಿಕೊಂಡಿರ್ತಾರೆ ಮೋಕ್ಷ ಒಂದು ಮಾತ್ರ ಇರೋದು ಅಲ್ಲಿಯೂ ಕೂಡ ಹಸುರರು ಬಂದುಬಿಟ್ರೆ ಏನು ಗತಿ ಮಾಡಬೇಕು ಅದಕ್ಕೋಸ್ಕರ ಅವರು ವೈದಿಕ ಮಾರ್ಗಕ್ಕೆ ಬರಬಾರ್ದು ಮೋಕ್ಷಕ್ಕೆ ಬರಬಾರ್ದು ಸಜ್ಜನರು ಮಾತ್ರ ಸುಖವಾಗಿರಬೇಕು ಮೋಕ್ಷದಲ್ಲಿ ಅಂತ ಹೇಳಿ ಅವರನ್ನು ಈ ಮಾರ್ಗದಿಂದ ತಪ್ಪಿಸಲಿಕ್ಕೆ ಬೌದ್ಧಮತ ಉಪದೇಶ ಮಾಡಿದ ಪರಮಾತ್ಮನೇ ಬುದ್ಧ ಅವತಾರದಲ್ಲಿ ಅದಕ್ಕೆ ಅರ್ಥ ಏನು ಅಂತ ಕೇಳಿದರೆ ಮತ್ತೆ ದೇವತೆಗಳಿಗೆ ಬೇರೆ ಅರ್ಥನೇ ಹೇಳಿದ ಬೇರೆ ಅರ್ಥ ಹೇಳಿದ ಅವರಿಗೆ ಯಾಕೆ ಶ್ರೋತ್ರ ಅನುಕೂಲ ಇಲ್ಲ ಪ್ರಸಂಗ ಅನುಕೂಲ ಬೇಕು ವಿನೋದಕ್ಕೋಸ್ಕರ ತಮಾಷೆಗೋಸ್ಕರ ಏನೇನೋ ಹೇಳ್ತಿರ್ತಾರೆ ಅಂಥ ಒಂದು ಪ್ರಸಂಗನೂ ಅಲ್ಲ ಇಲ್ಲಿ ಪ್ರಸಂಗ ಬಂದದ್ದಂಥದ್ದು ಕೃಪಾ ಎಲ್ಲ ಸಜ್ಜನರನ್ನು ಉದ್ಧಾರ ಮಾಡಬೇಕು ಅನ್ನೋ ಪ್ರಸಂಗ ಬ್ರಹ್ಮರುದ್ರಾದಿಗಳು ಕೃಪಾಲುಗಳಾಗಿ ಸಜ್ಜನರ ಉದ್ಧಾರ ಆಗಬೇಕು ಅಂತ ಕೇಳಿದಾಗ ವ್ಯಾಸರು ಅವತಾರ ಮಾಡಿ ಭಯ ಇದನ್ನು ರಚನೆ ಮಾಡಿದರು ಮಹಾಭಾರತ ರಚನೆ ಮಾಡಿದರು ತದಂತರ್ಗತವಾದ ಗೀತೆ ಬಂತು ಆದ್ದರಿಂದ ಸಜ್ಜನೋದ್ಧಾರ ಪ್ರಸಂಗ ಇದೆ ಮತ್ತು ಬ್ರಹ್ಮಾದಿ ದೇವತೆಗಳೇ ಮುಖ್ಯ ಅಧಿಕಾರಿಗಳು ಹನುಮಂತನೇ ಮುಖ್ಯ ಅಧಿಕಾರಿ ಧ್ವಜದಲ್ಲಿ ಕೂತು ಹನುಮಂತನೇ ಮುಖ್ಯ ಅಧಿಕಾರಿ ಇದಕ್ಕೆಲ್ಲ ಅಧಿಕಾರಿ ಅವರು ದೇವತೆಗಳು ಮುಖ್ಯ ಅಧಿಕಾರಿಗಳು ಮತ್ತು ಪ್ರಸಂಗ ಅನುಕೂಲ ಶ್ರೋತರ ಅನುಕೂಲ ಸಾಕ್ಷಾತ್ ನಾರಾಯಣ ಹೀಗಾಗಿ ಇದರಲ್ಲಿ ಅಪ್ರಾಮಾಣ್ಯ ಬುದ್ಧಿ ಬರಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿ ಪರಮ ಪ್ರಮಾಣತಮವಾಗಿರತಕ್ಕಂಥದ್ದು ಮತ್ತು ಇದು ಶಾಸ್ತ್ರವೂ ಹೌದು ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದ ಅಂತಾರೆ ಇದು ಯೋಗಶಾಸ್ತ್ರ ಶಾಸ್ತ್ರ ಅಂದರೆ ಏನು ಮುಖ್ಯವಾದ ಪ್ರಯೋಜನವನ್ನು ಉದ್ದೇಶ ಇಟ್ಟುಕೊಂಡು ಅಪೂರ್ವಾರ್ಥವನ್ನು ಹೇಳತಕ್ಕಂಥ ವಾಕ್ಯಗಳ ಸಮೂಹೋ ಹಿ ಶಾಸ್ತ್ರ ಪರಮ ಮುಖ್ಯ ಪ್ರಯೋಜ ಮೋಕ್ಷ ಅದೇ ಮುಖ್ಯ ಪರಮಪ್ರಯೋಜನ ಆಗಬೇಕು ಅಂತಹ ಮೋಕ್ಷರೂಪ ಪರಮಪ್ರಯೋಜನವನ್ನು ಉದ್ದೇಶವಾಗಿ ಇಟ್ಟುಕೊಂಡು ಬೇರೆ ಅಪೂರ್ವವಾದ ಅರ್ಥ ವಿಷ್ಣು ಸರ್ವೋತ್ತಮತ್ವ ಇದೆಲ್ಲ ಅಪೂರ್ವವಾದಂಥದ್ದು ಅಂಥ ಅರ್ಥವನ್ನು ಪ್ರತಿಪಾದನೆ ಮಾಡತಕ್ಕ ಪ್ರಮಾಣತಮವಾದ ವಾಕ್ಯಗಳ ಸಮೂಹ ಅದರಿಂದ ಇದು ಯೋಗಶಾಸ್ತ್ರ ಯೋಗ ಅಂದರೆ ಉಪಾಯ ಯೋಗ ಅಂದರೆ ಉಪಾಯ ಅಂತ ಅರ್ಥ ಮೋಕ್ಷೋಪಾಯವನ್ನು ಹೇಳತಕ್ಕಂಥ ಶಾಸ್ತ್ರ ಅದು ಅತ್ಯುತ್ತಮ ಶಾಸ್ತ್ರವಾಗಿದೆ ಇಂಥ ಭಗವದ್ಗೀತೆ ಇದರ ಮೊದಲನೇ ಅಧ್ಯಾಯದ ಪ್ರವಚನದಿಂದ ಆರಂಭ ಮಾಡಿಕೊಂಡು ಹದಿನೆಂಟು ಅಧ್ಯಾಯಗಳ ಪ್ರವಚನ ನೋಡಿ ಮೊದಲನೇ ಅಧ್ಯಾಯದಲ್ಲೇ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸವ ಮಾಮಕಾ ಕಿಮ ಕಿಮಕುರ್ವತ ಸಂಜಯ ಇಲ್ಲಿಂದ ಪ್ರಾರಂಭ ಧೃತರಾಷ್ಟ್ರ ಸಂಜೆ ನನ್ನ ಕೇಳ್ತಾನೆ ಇದು ಮಹಾಭಾರತದಲ್ಲಿ ಆರನೇ ಪರ್ವ ಭೀಷ್ಮ ಪರ್ವದಲ್ಲಿ ಬಂದಿರತಕ್ಕಂಥದ್ದು ಭಾಗ್ ಭಗವದ್ಗೀತೆ ಬಂದಿರೋದು ಭೀಷ್ಮ ಪರ್ವದಲ್ಲಿ ಅಲ್ಲಿ ಯಾಕೆ ಬಂತು ಯುದ್ಧದ ಆರಂಭದಲ್ಲಲ್ವ ಉಪದೇಶ ಮಾಡಿದ್ದು ಭೀಷ್ಮ ಪರ್ವದಲ್ಲಿ ಯಾಕೆ ಬಂತು ಉದ್ಯೋಗ ಪರ್ವದಲ್ಲಿ ಬರಬೇಕಾಗಿತ್ತು ಹೌದು ಭೀಷ್ಮ ಪರ್ವದಲ್ಲೇ ನಾವು ಮಹಾಭಾರತದಲ್ಲಿ ನೋಡ್ತೇವೆ ಉಪದೇಶ ಆದದ್ದು ಉದ್ಯೋಗ ಪರ್ವದಲ್ಲಿ ಬಂದದ್ದು ಭೀಷ್ಮ ಪರ್ವದಲ್ಲಿ ಇದು ಯಾಕೆ ಹೀಗಾಯಿತು ಅಂತಂದರೆ ಮಹಾಭಾರತ ಯುದ್ಧ ನಡೆಯುವಾಗ ವೇದವ್ಯಾಸ ದೇವರು ಧೃತರಾಷ್ಟ್ರನನ್ನು ಕರೆದು ನೀನು ಬೇಕಾದರೆ ಯುದ್ಧ ನೋಡೋದಾದರೆ ನಿನಗೆ ದಿವ್ಯ ದೃಷ್ಟಿ ಕೊಡ್ತೀನಿ ದಿವ್ಯ ಚಕ್ಷಸು ಕೊಡ್ತೀನಿ ಯುದ್ಧ ನೋಡ್ಬೋದು ನೀನು ಅಂತ ಅಂದ್ರಂತೆ ಆಗ ಧೃತರಾಷ್ಟ್ರ ಹೇಳ್ತಾನೆ ನನಗೆ ದಿವ್ಯ ದೃಷ್ಟಿ ಬೇಡ ಕಣ್ಣು ಕೊಡೋದು ಬೇಡ ನಾನು ಕುರುಡನಾಗೇ ಇರ್ತೀನಿ ಇರ್ತೀನಿಯಿಂದ ಅಲ್ಲ ಯುದ್ಧ ನೋಡಲಿಕ್ಕೆ ಬೇಕಾದರೂ ಕೊಡ್ತೀನಿ ತಾತ್ಕಾಲಿಕವಾಗಿ ಅಂತಂದರೆ ನನ್ನ ಮಕ್ಕಳು ಸಾಯೋದನ್ನು ನೋಡಲಿಕ್ಕೆ ನನಗೆ ಯಾಕೆ ಯುದ್ಧ ಬೇಕು ನಾನು ನನ್ನ ಮಕ್ಕಳು ಸಾಯೋದನ್ನು ನೋಡಲಿಕ್ಕೆ ನಾನು ಯಾಕೆ ಕನ್ನಡಕ ಹಾಕ್ಕೊಳ್ಳಿ ಬೇಡ ನನ್ನ ನನ್ನ ಮಕ್ಕಳು ಸಾಯೋದನ್ನು ನಾನು ನೋಡಲಾರೆ ಅಂತಂತಾನೆ ಅವನಿಗೆ ಮೊದಲಿಂದಲೂ ಗೊತ್ತಿತ್ತು ತನ್ನ ಮಕ್ಕಳೇ ಸಾಯೋದು ಅಂತ ಮೊದ ಮೊದಲು ಆರಂಭದಲ್ಲೇ ಬರ್ತದೆ ಸಂಜಯ್ನಿಗೆ ಹೇಳ್ತಾನೆ ಒಂದೊಂದೇ ಘಟನೆ ಹೇಳ್ತಾನೆ ಧೃತರಾಷ್ಟ್ರ ಯಾವಾಗ ಯಾವಾಗ ಅರ್ಜುನ ಬಾಣದಿಂದ ದ್ರೌಪದಿ ಸ್ವಯಂದಲ್ಲಿ ಪಾಲ್ಗೊಂಡೋ ಆವಾಗಲೇ ತೀರ್ಮಾನ ಮಾಡಿದೆ ನನ್ನ ಮಕ್ಕಳಿಗೆ ಜಯ ಇಲ್ಲ ಅನ್ನೋದನ್ನು ಹೀಗೆ ಅನೇಕ ಘಟನೆಗಳನ್ನು ಹೇಳಿ ಹೇಳ್ತಾನೆ ಆದ್ದರಿಂದ ಅವನಿಗೆ ನಿಶ್ಚಯ ಇತ್ತು ನನ್ನ ಮಕ್ಕಳೇ ಇದಾಗ್ತಾರೆ ಅಂತ ಇದು ಆದರೆ ಇಷ್ಟಪೇಕ್ಷಪಟ್ಟ ಪಟ್ಟ ಯಾರಾದರೂ ಒಬ್ಬರು ನೋಡಿ ಏನು ನಡೀತದೆ ಅದನ್ನು ನನಗೆ ಹೇಳಬೇಕು ಅಂತ ಆಯ್ತು ಹಾಗಾದರೆ ಅಂತ ಹೇಳಿ ವೇದವ್ಯಾಸ ದೇವರು ಸಂಜೆ ನನ್ನ ಕರೆದು ಸಂಜಯನಿಗೆ ವರ ಕೊಟ್ಟರು ನೀನು ಯುದ್ಧ ನೋಡಿ ಎಲ್ಲ ವರದಿ ಒಪ್ಪಿಸ್ಬೇಕು ಧೃತರಾಷ್ಟ್ರನಿಗೆ ಯುದ್ಧದ ಯುದ್ಧ ನೋಡಿ ಅಂತಂದರೆ ಅಲ್ಲಿ ಹೋದ್ರೆ ನನಗೇನಾದರೂ ಆದರೆ ಅದಕ್ಕೆ ವ್ಯಾಸರು ವರ ಕೊಟ್ಟರು ನೀನು ರಣರಂಗಕ್ಕೆ ಬೇಕಾದರೂ ಹೋಗಬಹುದು ಕುರುಕ್ಷೇತ್ರದಲ್ಲೇ ಹೋಗಿ ಆ ವ್ಯೂಹದ ಮಧ್ಯದಲ್ಲೇ ನಿಂತು ನೋಡು ಆದರೆ ನಿನಗೇನು ಆಗಬಾರ್ದು ನೀನು ಸಾಯಬಾರ್ದು ನಿನಗೆ ಬಾಣ ಬೀಳೋದಿಲ್ಲ ಅದು ವರ ಕೊಡ್ತೇನೆ ಎಂದರು ಎಂಥ ವಿಚಿತ್ರ ರಣರಂಗಕ್ಕೆ ಹೋದರೂ ನಿನಗೇನಾಗಬಾರ್ದು ಅಥವಾ ದೂರದಲ್ಲಿ ನಿಂತು ನೀನು ನೋಡ್ಬೋದು ದೂರ ಶ್ರವಣ ಶಕ್ತಿ ದೂರ ದರ್ಶನ ಶಕ್ತಿ ಅದನ್ನೂ ಕೊಡ್ತೇನೆ ಯಾಕೆ ಅಲ್ಲಿ ಯುದ್ಧದಲ್ಲಿ ಏನೇನು ಮಾತುಕತೆ ನಡೀತು ಅದೆಲ್ಲ ಕೇಳಿಸ್ಬೇಕು ಸೂಕ್ಷ್ಮಾತಿ ಸೂಕ್ಷ್ಮಗಳನ್ನು ನೋಡೋದು ಆ ಶಕ್ತಿಯನ್ನು ಕೊಡ್ತೇನೆ ಅಕಸ್ಮಾತ್ ಹೋಗಬೇಕು ಅಂತ ಅಂತನಿಸಿದ್ರೆ ರಣರಂಗಕ್ಕೂ ಹೋಗು ಏನೂ ಆಗದೇ ಇರುವಂಥ ಶಕ್ತಿ ಕೊಡ್ತೇನೆ ಅಂತ ವರ ಕೊಟ್ಟು ನೀನಂತೂ ಅಲ್ಲಿ ನಡೆದದ್ದೆಲ್ಲ ಧೃತರಾಷ್ಟ್ರನಿಗೆ ಹೇಳಬೇಕು ಅಂತ ಒಪ್ಕೊಂಡ ಸಂಜಯ ಎಲ್ಲ ನೋಡಿದ ಬಂದು ಹೇಳಲಿಲ್ಲ ಸುಮಾರು ಭೀಷ್ಮಪಾತ ಆಗೋ ತನಕ ಹತ್ತು ದಿವಸ ಹತ್ತನೇ ದಿನ ಭೀಷ್ಮಾಚಾರ ಬಿದ್ದದ್ದು ಕುಸಿದು ಬಿದ್ದದ್ದು ಹತ್ತನೇ ದಿನ ಹತ್ತು ದಿವಸದ ತನಕ ಏನಾಯಿತು ತಾನೇ ನೋಡ್ತಾ ಕೂತಿದ್ದಾನೆ ಹೊರತು ಬಂದು ಹೇಳಲೇ ಇಲ್ಲ ಅಂಥ ಹೇಳೋ ವಿಚಾರ ಏನಿದ್ದಿಲ್ಲ ಅಂತ ಬಿಟ್ಟಿದ್ದ ಒಟ್ಟಿಗೆ ಹೇಳಿದ್ರಾಯಿತು ಅಂತ ಬಿಟ್ಟಿದ್ದ ಹತ್ತನೇ ದಿವಸ ಭೀಷ್ಮಾಚಾರ ಪತನ ಆಯಿತು ಇದು ವಿಶೇಷ ಸಂಗತಿ ಆಗ ಬಂದು ಹೇಳ್ತಾನೆ ಧೃತರಾಷ್ಟ್ರನಿಗೆ ಭೀಷ್ಮಾಚಾರ ಬಿದ್ದರು ಅಂತಂದು ಶಾಕಾಯಿತು ಧೃತರಾಷ್ಟ್ರಮೆ ಹೌದಾ ಭೀಷ್ಮಾಚಾರಂಥವ್ರು ಬಿದ್ದರೆ ಹಾಗಾದ್ರೆ ಮೊದಲಿಂದ ಹೇಳು ಏನೇನಾಯಿತು ಹೇಳು ಅಂತ ಆಗ ಕೇಳ್ತಾನೆ ಮೊದಲಿಂದ ಹೇಳು ಅಂತ ಕೇಳಿದಾಗ ಆಗ ಶುರು ಮಾಡ್ತಾನೆ ದೃಷ್ಟ್ವಾತು ಪಾಂಡವಾನೇಕಂ ವ್ಯೂಢಂ ದುರ್ಯೋಧನಸ್ತದ ಆಚಾರ್ಯ ಉಪಸಂಗಮ್ಯ ರಾಜ ವಚನಮ ಮೊದಲು ದುರ್ಯೋಧನನಿಗೆ ವಿಷಾದ ಬಂತು ಆಮೇಲೆ ಅರ್ಜುನನ ವಿಷಾದ ಯೋಗ ಶುರುವಾಯಿತು ಆಮೇಲೆ ಕೃಷ್ಣನ ಉಪದೇಶ ಅದನ್ನೆಲ್ಲ ಹೇಳೋದು ಆವಾಗ ಆದ್ದರಿಂದ ಭೀಷ್ಮ ಪರ್ವದಲ್ಲಿ ಬಂತು ಭೀಷ್ಮಪಾತ ಆದ ಬಳಿಕ ಕೇಳ್ತಾನೆ ಏನೇನಾಯಿತು ಮೊದಲಿಂದ ಹೇಳು ಅಂತ ಆವಾಗ ಎಲ್ಲ ಹೇಳ್ತಾನೆ ಸಂಜಯ ಅಲ್ಲಿ ಹೇಳುವಾಗ ಧರ್ಮಕ್ಷೇತ್ರ ಕುರುಕ್ಷೇತ್ರ ಕುರುಕ್ಷೇತ್ರದಲ್ಲಿ ಯುದ್ಧ ಆದದ್ದು ಅದಕ್ಕೆ ಧರ್ಮಕ್ಷೇತ್ರ ಅಂತ ವಿಶೇಷಣ ಕೊಟ್ಟರು ಯಾಕೆ ವಿಶೇಷಣ ಕೊಟ್ಟರು ಅಂತಂದರೆ ಒಂದೊಂದು ಶಬ್ದಕ್ಕೂ ಕೃತ್ಯ ಇದೆ ಕುರುಕ್ಷೇತ್ರ ಕುರುಮಹಾರಾಜ ಮಾಡಿದಂಥ ಕ್ಷೇತ್ರ ಕುರುಮಹಾರಾಜ ಅಂತ ಒಬ್ಬ ಇದ್ದ ಕೌರವರಿಗೆ ಮೂಲ ಪುರುಷ ಅವನೇ ಕೌರವರಿಗೂ ಪಾಂಡವರಿಗೂ ಇಬ್ಬರಿಗೂ ಮೂಲ ಕುರು ಆ ಕುರುಮಹಾರಾಜ ಅಲಹಾಬಾದು ಅಂದರೆ ಪ್ರಯಾಗ ಪ್ರಯಾಗದಲ್ಲಿ ರಾಜಧಾನಿ ಮಾಡಿಕೊಂಡು ಆಳ್ತಾ ಇದ್ದ ಒಂದು ಸಲ ಪ್ರಯಾಗದಲ್ಲಿ ಅವನು ಯೋಚನೆ ಮಾಡಿದ ಬರ ಬಂದಿದೆ ಈ ಊರಲ್ಲಿ ಅಂತ ಅನಿಸ್ತವನಿಗೆ ಕುರುಮಹಾರಾಜನಿಗೆ ಬರಗಾಲ ಬಂದಿದೆ ಬೆಳೆ ಬೆಳೀತಾ ಇಲ್ಲ ಎಲ್ಲರೂ ಹಾಹಾಕಾರ ಮಾಡ್ತಾ ಇದ್ದಾರೆ ಆಹಾರವೇ ಇಲ್ಲ ಅದಕ್ಕೇನು ಮಾಡಿದ ಕುರು ಮಹಾರಾಜ ಬರಗಾಲ ನಿವಾರಣೆ ಆಗಬೇಕು ಅಂತ ಹೇಳಿ ತಾನೇ ಈ ರೈತರೆಲ್ಲ ಸರಿಯಾಗಿ ಬೆಳೆ ಬೆಳೆಯೋದಿಲ್ಲ ನಾನೇ ರೈತಾಪಿ ಜನರಿಗೆ ಕೆಲಸ ಮಾಡ್ತೇನೆ ಅಂತ ತಾನೇ ಹೊರಟ ಬಾರ್ಕೋಲು ಅಂತಾರೆ ಆ ಬಾರ್ಕೋಲು ಹೆಗಲಿಗೆ ಹಾಕ್ಕೊಂಡು ನಾನೇ ಉಳ್ತೇನೆ ಬಿತ್ತುತ್ತೇನೆ ಅಂತ ಸರಸ್ವತಿ ನದಿ ತೀರಕ್ಕೆ ಬಂದ ಕ್ಷೇತ್ರ ಅಂದರೆ ಹೊಲ ಕ್ಷೇತ್ರ ಅಂದರೆ ಹೊಲ ಸರಸ್ವತಿ ನದಿ ತೀರದ ಆ ಹೊಲ ಗದ್ದೆಗಳಿಗೆ ಬಂದ ತಾನೇ ಉಳ್ ಉಳಿಬಿಡ್ತೇನೆ ತಾನೇ ಬಿತ್ತುತ್ತೇನೆ ಒಳ್ಳೆ ಬೆಳೆ ಬೆಳಿತೇನೆ ಅಂತ ಉಳಬೇಕಾದ್ರೆ ಇದು ಬೇಕಲ್ಲ ನೇಗಿಲು ನೇಗಿಲಿನಿಂದ ಉಳಬೇಕು ಈಗೆಲ್ಲ ಟ್ರ್ಯಾಕ್ಟರ್ ಬಂದು ಹೋಗಿದೆ ಆಗಿನ ಕಾಲದಲ್ಲಿ ಎರಡು ಎತ್ತು ಕಟ್ಟೋರು ಎತ್ತು ಬೇಕಲ್ಲ ಸಾಧಾರಣ ಎತ್ತು ಕಟ್ಟಿದರೆ ಸರಿಯಾಗಿ ಬೆಳೆ ಬೆಳೆಯೋದಿಲ್ಲ ಅಂತ ಹೇಳಿ ಯಮದೇವ್ರ ಹತ್ರ ಹೋಗಿ ಕೋಣ ಇಸ್ಕೊಂಡಂತೆ ನಿಮ್ಮದೊಂಚೂರು ಕೋಣ ಕೊಡ್ರಿ ನನಗೆ ಒಳ್ಳೆ ಬೆಳೆ ಬೆಳಿಬೇಕಾಗಿದೆ ಭೂಮಿ ಉಳಬೇಕು ಅಂತ ರುದ್ರದೇವ್ರ ಹತ್ರ ಹೋಗಿ ನಂದಿಯನ್ನು ಇಸ್ಕೊಂಡಂತೆ ರುದ್ರದೇವರ ಎತ್ತು ನಂದಿ ಯಮದೇವರ ಕೋಣ ಅವೆರಡು ತಂದು ಬಂಗಾರದ ನೇಗಿಲು ಮಾಡಿಸಿ ಅದಕ್ಕೆ ಎರಡನ್ನು ಕಟ್ಟಿ ಆ ಎತ್ತು ಕೋಣ ಕಟ್ಟಿ ಆ ಸರಸ್ವತಿ ನದಿ ತೀರದ ಕ್ಷೇತ್ರದಲ್ಲಿ ಉಳಲಿಕ್ಕೆ ಶುರು ಮಾಡಿದ ಹಾಗೆ ಬಾರ್ಕೋಲ್ ಹಾಕ್ಕೊಂಡು ದೊಡ್ಡ ರಾಜ ಕುರುಮಹಾರಾಜ ರೈತರಂತೆ ಉಳಲಿಕ್ಕೆ ಬಂದಿದ್ದಾನೆ ಪರಮಾತ್ಮ ಅಲ್ಲಿಗೆ ಬಂದ ಭೂಮಿಗಿಳಿದ ಭಗವಂತ ಭೂಮಿಗಿಳಿದು ಏನಿದು ನೀನು ಛತ್ರಿಯನಾಗಿ ಹುಟ್ಟಿ ಭೂಮಿ ಉಳ್ಲಿಕ್ಕೆ ಬಂದಿದೆಯಲ್ಲ ನಿನ್ನ ಕರ್ಮ ಏನು ನೀನು ಮಾಡ್ತಾ ಇರೋದೇನು ಅಂತಂದ ಇನ್ನು ಹೇಳಿದ ದೇಶದಲ್ಲಿ ನಮ್ಮ ದೇಶದಲ್ಲಿ ಸರಿಯಾಗಿ ಬೆಳೆ ಬೆಳೀತಾ ಇಲ್ಲ ರೈತರು ಅದಕ್ಕೆ ನನಗೆ ಸರಿ ಹೋಗ್ತಾ ಇಲ್ಲ ನಾನೇ ಬೆಳೆ ಬೆಳೆಯೋಣ ನಾನೇ ಉಳೋಣ ನಾನೇ ಬಿತ್ತೋಣ ಅಂತ ಹೊರಟಿದ್ದೀನಿ ಈ ರೈತರಿಂದ ಉಪಯೋಗ ಇಲ್ಲ ಅಂತ ಅಂದ ಯಾರಾದರೂ ಸರಿಯಾಗಿ ಅಡುಗೆ ಮಾಡಿದ್ದಿದ್ರೆ ಈಚೆ ಬಾ ನಾನೇ ಮಾಡ್ತೀನಿ ಅಂತಂತಾರಲ್ಲ ಹಾಗೆ ಇವರೆಲ್ಲ ರೈತರು ಸರಿಯಾಗಿ ಮಾಡೋದಿಲ್ಲ ಅದಕ್ಕೆ ನಾನೇ ಉಳ್ಳೆ ಹೊರಟಿದ್ದೀನಿ ಅಂತ ಯಾಕೆ ಬರಗಾಲ ಬಹಳ ಬರಗಾಲ ಬಂದುಬಿಟ್ಟಿದೆ ಆಯಿತು ಪರಮಾತ್ಮನಿಗೆ ಎಲ್ಲಿದೆ ಬರಗಾಲ ಅಂತ ಕೇಳಿದ ಬೇಕಾದಷ್ಟು ಬೀದಿ ಬೀದಿಯಲ್ಲಿ ಧನ ಧಾನ್ಯಗಳು ಧಾನ್ಯಗಳು ಮಾರ್ತಾ ಇದ್ದಾರೆ ಅಕ್ಕಿ ಬೇಳೆ ಗೋಧಿ ಎಲ್ಲ ಸಿಗ್ತಾ ಇದೆ ಚೀಪ್ ರೇಟಿಗೆ ಒಳ್ಳೆ ಮಳೆ ಬಂದಿದೆ ಬೆಳೆ ಬಂದಿದೆ ಚೀಪ್ ರೇಟಿಗೆ ಧಾನ್ಯ ಸಿಗ್ತಾ ಇದೆ ಇವನು ನೋಡಿದರೆ ಬರಗಾಲ ಅಂತ ಕೂತಿದ್ದಾನೆ ಕೇಳಿದ ಪರಮಾತ್ಮ ಎಲ್ಲಿದೆಯೋ ಬರಗಾಲ ನಿನ್ನ ತಲೆ ಕೆಟ್ತಾ ಹೇಗೆ ಅಂತ ಬೇಕಾದಷ್ಟು ಧಾನ್ಯ ಸಿಗ್ತಾ ಇದೆಯಲ್ಲ ಎಲ್ಲರೂ ಸುಖವಾಗಿದ್ದಾರೆ ಗುರುಮಹಾರಾಜ ಹೇಳಿದ ನಾನು ಹೇಳಿದ ಬರಗಾಲ ಆಹಾರ ಸಾಮಗ್ರಿದಲ್ಲ ಅಂದ ಅವನು ಆಹಾರ ಸಾಮಗ್ರಿ ಬೇಕಾದಷ್ಟು ಸಿಗ್ತಾ ಇದೆ ಅಕ್ಕಿ ಬೇಳೆ ತೊಗರಿ ಬೇಳೆ ಗೋಧಿ ಎಲ್ಲ ಇದೆ ಅದಕ್ಕೆ ಬರಗಾಲ ಬಂದದ್ದಲ್ಲ ಧರ್ಮದ ಬೆಳೆಗೆ ಬರಗಾಲ ಬಂದಿದೆ ಅಂತ ಜ್ಞಾನಕ್ಕೆ ಬರಗಾಲ ಬಂದಿದೆ ಭಕ್ತಿಗೆ ಬರಗಾಲ ಬಂದಿದೆ ಪ್ರಾಮಾಣಿಕತೆಗೆ ಬರಗಾಲ ಬಂದಿದೆ ಸ್ವಾಮಿನಿಷ್ಠೆಗೆ ಬರಗಾಲ ಬಂದಿದೆ ಅಹಿಂಸಾ ಸತ್ಯ ಅಕ್ರೋಧ ಕ್ಷಮ ಸದ್ಗುಣಗಳೇ ಅದು ಅದರ ಬೆಳೆಗೆ ಬರಗಾಲ ಬಂದಿದೆ ಸದ್ಗುಣಗಳೇ ಇಲ್ಲ ಅದರಿಂದ ನಾನು ಆ ಆ ಬೆಳೆ ಬೆಳೀಲಿಕ್ಕೆ ಹೊರಟಿದ್ದೇನೆ ಅಂತ ಅಂದ ಅವನು ಅದಕ್ಕೆ ಬರಗಾಲ ಬಂದಿದೆ ಎಲ್ರಿಗೂ ಬರಗಾಲ ಅಂತ ಕೂಡಲೇ ಏನು ಕಲ್ಪನೆ ಬರ್ತದೆ ತಿನ್ನಲಿಕ್ಕಿಲ್ಲ ಅಂದರೆ ಬರಗಾಲ ಅಂತ ಅರ್ಥ ತಲೆ ಹೊಟ್ಟೆಗೆ ತುಂಬಿಸ್ಕೊಳ್ಳಿಕ್ಕೆ ಬೇಕಾದಷ್ಟಿದೆ ತಲೆ ತುಂಬಿಸ್ಕೊಳ್ಳಿಕ್ಕೆ ಇಲ್ಲ ಜ್ಞಾನ ಇಲ್ಲ ಜ್ಞಾನಕ್ಕೆ ಬರಗಾಲ ಹೃದಯದಲ್ಲಿ ಭಕ್ತಿಗೆ ಬರಗಾಲ ಸ್ವ ಪ್ರಾಮಾಣಿಕತೆಗೆ ಬರಗಾಲ ಅದ್ರದ್ದು ಯಾರೂ ಲೆಕ್ಕ ಹಾಕೋದಿಲ್ಲ ಎಲ್ಲರೂ ಬರಗಾಲ ಅಂದರೆ ಹೊಟ್ಟೆಗಿಲ್ಲ ಅಂತ ಅದು ನೋಡ್ತಾರೆ ಹೊಟ್ಟೆ ಪಾಡು ಮುಖ್ಯ ಕೊನೆಗೆ ಪರಮಾತ್ಮ ಹೌದು ಹೌದು ಆ ಬರಗಾಲ ಬಂದಿದೆ ಅದು ಪರಿಹಾರ ಆಗಬೇಕಾದ್ದೇ ನಿಜ ಆದರೆ ಈಗ ನೀನು ಬಿತ್ತಲಿಕ್ಕೆ ಹೊರಟಿದೆಯಲ್ಲ ಬೀಜ ಎಲ್ಲಿದೆ ಅಂತ ಕೇಳಿದೆ ಬೀಜ ಎಲ್ಲಿದೆ ಹೇಳು ನೀನು ಉಳ್ಕೊಂಡು ಹೋಗು ನಾನು ಹಿಂದಿನಿಂದ ಬೀಜ ಬಿತ್ತುತ್ತಾ ಬರ್ತೀನಿ ಬೀಜ ಎಲ್ಲಿದೆ ಅಂತಂದ ಬೀಜನೇ ಇಲ್ಲ ಒಂದು ಮೂಟೆಯಾದರೂ ಬೀಜ ಇದ್ದಿದ್ದರೆ ಆಗ ಬಿತ್ತುಬಿಡ್ಬೋದಾಗಿತ್ತು ಬೀಜನೇ ಇಲ್ವಲ್ಲೋ ಅಂತಾನೆ ಪರಮಾತ್ಮ ನನಗೆ ಗೊತ್ತಿದೆ ಬರಗಾಲ ಬಂದಿದೆ ಅಂತ ಆದರೆ ಆ ಬೆಳೆ ಧರ್ಮದ ಬೆಳೆ ಬೆಳಿಲಿಕ್ಕೆ ಬೇಕಾದ ಬೀಜವೂ ಇಲ್ಲ ಅದೂ ನಾಶ ಆಗಿ ಹೋಗಿಬಿಟ್ಟಿದೆ ಹಿರಿಯರಲ್ಲಿ ಬೀಜ ಇದ್ದರೆ ಕಿರಿಯರಲ್ಲಿ ಬಿತ್ತಬಹುದು ಜ್ಞಾನ ಧರ್ಮ ಎಲ್ಲ ಹಿರಿಯರಲ್ಲೇ ಬೀಜ ಇಲ್ಲ ಅಷ್ಟು ಧರ್ಮ ನಾಶ ಆಗಿಬಿಟ್ಟಿತ್ತಂತೆ ಒಂದು ಸಲ ಬೀಜವೇ ಇಲ್ಲ ಅದು ಸುಟ್ಟೋಗಿದೆ ಏನು ಬಿತ್ತುತ್ತೀನೇನು ಅಂತ ಕೇಳಿದ ಆಗ ಪರಮಾ ಇವನು ಕುರು ಮಹಾರಾಜ ಹೇಳ್ತಾನೆ ಬೀಜ ಇಲ್ಲದೆ ಉಳ್ಳಿಕ್ಕೆ ಹೊರಟೋ ಮೂರ್ಖ ಅಲ್ಲ ನಾನು ಒಂದು ಮೂಟೆ ಬೀಜ ಉಳ್ಕೊಂಡಿದೆ ಅಂದ ಒಂದೇ ಒಂದು ಮೂಟೆ ಬೀಜ ಉಳ್ಕೊಂಡಿದೆ ಅದನ್ನು ಬಿತ್ತಿ ಬಿಡೋಣ ಅಂತ ಹೊರಟಿದ್ದೀನಿ ಅದಕ್ಕೂ ಬೆಂಕಿ ಹೆಚ್ಚಿಬಿಟ್ರೆ ಅದು ಸುಟ್ಟು ಹೋಗ್ತದೆ ಮತ್ತೆ ಬೀಜ ಸಿಗಲ್ಲ ಯಾವುದದು ಒಂದು ಮೂಟೆ ಹೇಳು ಅಂತಂದು ಪರಮಾತ್ಮ ನಿನ್ನೆದರಿ ಕೂತಿದ್ದೀನಲ್ಲ ನಾನೇ ಅಂತಾನೆ ಕುರು ಮಹಾರಾಜ ನಾನೇ ನಾನೇ ಆ ಬೀಜದ ಮೂಟೆ ನನ್ನಲ್ಲಿದೆ ಈಗ ಅವನ ಅಹಂಕಾರದಿಂದ ಹೇಳ್ಕೊಂಡದ್ದಲ್ಲ ಹೆಮ್ಮೆ ಜ್ಞಾನ ಭಕ್ತಿ ವೈರಾಗ್ಯ ಪ್ರಾಮಾಣಿಕತೆ ಈ ಸದ್ಗುಣಗಳ ಬೀಜದ ಆ ಮೂಟೆ ನಾನೇ ಆಗಿದ್ದೀನಿ ನನ್ನಲ್ಲಿದೆ ನನಗೂ ವಯಸ್ಸಾಗ್ತಾ ಬಂತು ಯಾವತ್ತು ನನಗೆ ಬೆಂಕಿ ಹೆಚ್ಚು ಆವತ್ತು ಆ ಬೀಜನೂ ಹೋಗ್ತದೆ ಅದು ಉಳಿಬೇಕು ಅದಕ್ಕೋಸ್ಕರ ಬಿತ್ತಲಿಕ್ಕೆ ಹೊರಟಿದ್ದೀನಿ ಅಂತ ಇದರ ತಾತ್ಪರ್ಯ ಏನು ಅಂದರೆ ಇದಕ್ಕೆ ರೂಪಕಾಲಂಕಾರ ಅಂತ ಕರೀತಾರೆ ವ್ಯಾಸರೇ ವರ್ಣನೆ ಮಾಡ್ತಾರೆ ಇದರ ಅಭಿಪ್ರಾಯ ಏನು ಅಂತಂದರೆ ದೊಡ್ಡವರಲ್ಲಿದ್ದಂಥ ಸದ್ಗುಣಗಳು ಸಾಧ್ಯವಾದಷ್ಟು ಕಿರಿಯರಲ್ಲಿ ಬಂದುಬಿಡಬೇಕು ಅವರು ಹೋದ ಮೇಲೆ ಮತ್ತೇನೂ ಮಾಡಲಿಕ್ಕೆ ಆಗೋದಿಲ್ಲ ಅವ್ರು ಹೋಗಿಬಿಟ್ರೆ ಆ ಜ್ಞಾನ ಎಲ್ಲಿದೆ ಕೃಷ್ಣ ಅದೇ ಹೇಳ್ತಾನೆ ಪಾಂಡವ್ರನ್ನ ಬನ್ನಿ ದೊಡ್ಡ ಸೂರ್ಯ ಒಬ್ಬ ಇದ್ದಾನೆ ಅವನು ಮುಳುಗೋ ಸಮಯ ಬಂದಿದೆ ಅವನು ಮುಳುಗಿದ ಅಂತಂದ್ರೆ ಮತ್ತೆ ಆ ಕಿರಣ ಸಿಗೋದಿಲ್ಲ ಬೇಗ ಆ ಕಿರಣವನ್ನು ನೀವು ಹೀರಿಬಿಡ್ರಿ ಅದೇ ಭೀಷ್ಮ ಸೂರ್ಯ ಅಂದರೆ ಭೀಷ್ಮ ಅಷ್ಟಮಿ ಬರ್ತಾ ಇದೆ ಅಷ್ಟರೊಳಗಡೆ ಅವನ ಜ್ಞಾನ ಎಲ್ಲ ಸಂಪಾದನೆ ಮಾಡಿಬಿಡ್ರಿ ಅಂತ ಪಾಂಡವರನ್ನ ಕರ್ಕೊಂಡು ಬರ್ತಾರೆ ಭೀಷ್ಮರು ಪಾತ ಆಯಿತು ಇದು ಪಾತ ಆಗಿತ್ತು ಅವರು ಅಷ್ಟಮಿ ದಿವಸ ಕಣ್ಮರೆಯಾದರೆ ಮತ್ತೆ ಎಲ್ಲಿ ಸಿಗಬೇಕು ಆ ಜ್ಞಾನ ಶಾಂತಿ ಪರ್ವದ ಜ್ಞಾನ ಎಲ್ಲಿ ಸಿಗಬೇಕು ಹೀಗೆ ಅದಕ್ಕೋಸ್ಕರ ನಾನು ಬಿಡ್ಲಿಕ್ಕೆ ಹೊರಟಿದ್ದೇನೆ ಅಂತಂದಾಗ ಹೌದು ಅಷ್ಟು ಜ್ಞಾನ ಇದೆಯಾ ಅಂತ ಕೇಳ್ತಾನೆ ಪರಮಾತ್ಮ ಕೈ ಚಾಚಿದಂತೆ ಕುರುಮಹಾರಾಜ ಈ ಕೈ ಕಡಿ ಒಂದು ಹನಿ ರಕ್ತ ಬರೋದಿಲ್ಲ ಜ್ಞಾನ ಭಕ್ತಿ ಆ ಬೀಜಗಳೇ ಉರು ಉದುರ್ತಾವೆ ನೋಡು ಅಂತ ಹೇಳ್ತಾರೆ ಕೈ ಕಡ್ದ ಕಾಲು ಕಡ್ದ ಪರಮಾತ್ಮ ರಕ್ತವೇ ಇಲ್ಲ ಬರೇ ಜ್ಞಾನ ವೈರಾಗ್ಯ ಭಕ್ತಿ ಅದೇ ತುಂಬಿಕೊಂಡಿದೆ ಮತ್ತು ಅದನ್ನೆಲ್ಲ ಜೋಡಿಸಿ ನೀನು ಬಿತ್ತು ಅಂತ ಅವನಿಗೆ ಅನುಮತಿ ಕೊಡ್ತಾನೆ ಅವನು ಊಳಿ ಬಿತ್ತು ಬಿತ್ತುತ್ತಾನೆ ಬಿತ್ತ ಮೇಲೆ ಧರ್ಮದ ಪುನರುತ್ಥಾನ ಆಯಿತು ಅವತ್ತಿನಿಂದ ಆ ಕುರುಮಹಾರಾಜನಿಗೆ ಅವನಿಗೆ ಅವನ ಸಮಕ್ಷಮದಲ್ಲೇ ಹೇಳ್ತಾನೆ ಮುಂದೆ ಇದನ್ನು ನಾವು ಕುರುಕ್ಷೇತ್ರ ಅಂತ ಕರೆಯೋದಿಲ್ಲ ಧರ್ಮಕ್ಷೇತ್ರ ಅಂತ ಕರಿತೇವೆ ಇದು ಕುರುಕ್ಷೇತ್ರವೂ ಹೌದು ನಿನ್ನ ಪ್ರಯಾಗವನ್ನು ಇಲ್ಲಿಗೆ ಬದಲಾಯಿಸು ಧರ್ಮವನ್ನು ಬಿತ್ತಿದಂಥ ಜಾಗಕ್ಕೆ ಬದಲಾಯಿಸು ಇದು ಇನ್ಮೇಲೆ ಕುರುಕ್ಷೇತ್ರ ಆಗಲಿ ಧರ್ಮಕ್ಷೇತ್ರ ಆಗಲಿ ಆ ಪ್ರಯಾಗದಿಂದ ಇಲ್ಲಿ ಬದಲಾಯಿಸು ಅಂತ ಹೇಳಿ ಮಾಡ್ತಾನೆ ಅದನ್ನು ವ್ಯಾಸರು ಇದನ್ನು ದಾಖಲೆ ಮಾಡೋಣ ಅಂತ ಹೇಳಿ ಧರ್ಮಕ್ಷೇತ್ರ ಕುರುಕ್ಷೇತ್ರೇ ಸಮವೇತಾಯುತ್ಸವ ಅಂತಿದ್ದಾರೆ ಎಂಥ ಅದ್ಭುತವಾದ ಕಥೆ ಇದು ಇವತ್ತು ಈ ಕಥೆಯ ಔಚಿತ್ಯ ನಮಗೆ ಗೊತ್ತಾಗ್ತದೆ ಪುರಂದರದಾಸರು ಎಷ್ಟು ಹಾಡು ಬರೆದಿದ್ರು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಯಾರ್ಯಾರ ಜೊತೆಗೆ ಹೋಯ್ತೋ ಹೋಯ್ತೋ ಆ ಹಾಡು ಅವ್ರ ಜೊತೆಗೆ ಕೆಲವು ಹೋಗಿರ್ತದೆ ಅವ್ರ ಸಮಕಾಲೀನರ ಜೊತೆಗೆ ಹೋಗಿರ್ತದೆ ಎಷ್ಟು ಅಪ್ರಕಟಿತ ಗ್ರಂಥಗಳು ಹೋಗಿಬಿಟ್ಟಿರ್ತದೆ ಯಾಕೆ ಉಳಿಯೋದಿಲ್ಲ ಅದು ಆದ್ದರಿಂದ ಇಂಥ ಕಾರ್ಯ ಏನು ನಡೀತಾ ಇದೆ ಇವತ್ತು ಅಭಿಯಾನ ಪಂಡಿತರು ತಮ್ಮ ತಮ್ಮಲ್ಲಿರ್ತಕ್ಕಂಥ ಜ್ಞಾನ ಸಂಪತ್ತನ್ನು ಚೆಲ್ಲಬೇಕು ಹೊರಗಡೆ ಹಾಕಬೇಕು ಅದಕ್ಕೆ ಆ ದೃಷ್ಟಿಯಲ್ಲಿ ಬಹಳ ಇದು ಇಲ್ಲದಿದ್ದರೆ ಅವೆಲ್ಲ ಫ್ಲಡ್ ಬಂದು ಎಷ್ಟೋ ಗ್ರಂಥಗಳು ನಾಶ ಆಗಿ ಹೋಗಿದೆ ಇವತ್ತಿಗೂ ನೋಡ್ತೀವಿ ಮುದ್ರ ಮುದ್ರಣ ಆದದ್ರಲ್ಲಿ ಇದು ತೃಟಿತವಾಗಿದೆ ಅಂತ ಅರ್ಧರ್ಧ ವಾಕ್ಯ ಪ್ರಿಂಟ್ ಮಾಡಿಟ್ಟಿರ್ತಾರೆ ಇಲಿ ತಿಂದು ಹೋಗಿದೆ ಹುಳ ತಿಂದು ಹೋಗಿದೆ ನೀರು ಬಿದ್ದು ಅಳಿಸಿ ಹೋಗಿರ್ತದೆ ಏನು ಬರೆದಿದ್ದಾರೆ ಅಂತ ಗೊತ್ತಿಲ್ಲ ಪ್ರಿಂಟ್ ಮಾಡಲಿಕ್ಕೆ ಹೋದರೆ ಆ ಪರಿಸ್ಥಿತಿ ಇದು ಇದು ಯಾಕೆ ಇಂಥ ಕಾರ್ಯಕ್ರಮಗಳ ಕೊರತೆಯಿಂದ ಇವೆಲ್ಲ ಆಗೋದು ಅದರಿಂದ ಸಾಧ್ಯವಾದಷ್ಟು ಪಂಡಿತರು ಜ್ಞಾನಿಗಳು ತಮ್ಮಲ್ಲಿರ್ತಕ್ಕಂಥ ವಿದ್ಯೆಯನ್ನು ಇನ್ನೊಬ್ಬರುಗಳಿಗೆ ಅದನ್ನು ಹಂಚಿಬಿಡಬೇಕು ಆವಾಗ ಮಾತ್ರ ಉಳಿಲಿಕ್ಕೆ ಸಾಧ್ಯ ಈಗ ಮುಂದೆ ಗೀತಾಭಿಯಾನದ ನಿಮಿತ್ತ ಪ್ರವಚನ ಇವತ್ತು ಪ್ರಾರಂಭ ಆಗ್ತದೆ ನಿರ್ವಿಘ್ನವಾಗಿ ನಡಿಲಿ ಅಂತ ಹೇಳಿ ನಾಲ್ಕು ಮಾತುಗಳನ್ನು ಕೃಷ್ಣ ಶ್ರೀ ಗುರು ಪಿಯೋ ಇದು ಪರಮಪೂಜ್ಯ ಸುವೇದ್ಯದ ಶ್ರೀಪಾದಂಗಳವರ ಉಪನ್ಯಾಸ ಅಂದರೆ ಬಹಳ ಬಹಳ ಸಾತಿ ಕೇಳಿದ್ದೀವಿ ಮನೆ ಮನೆಗಳಲ್ಲಿ ಮಧು ಸಂಘದಿಂದ ಹೇಳಿಸ್ತಾ ಇದ್ವಿ श्रीगुरुभ्यो नमः कलत्रं कमलायस्य पुत्रः कमलसम्भवः शिवाद्य सेवकास्तस्मै नमो विश्वकुटुम्बिने कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः रामाय रामभद्राय रामचन्द्राय वेधसे रघुनाथाय नाथाय सीताया पतये नमः यहिरहं शुकवत् सम्यक् शिक्षितोऽस्मि कृपालुभिः श्रीमत्सत्यात्मतीर्थार्यान् वन्दे विद्यागुरून् मम स्वस्त्यस्तु सताम् इवतिनदिन वेदिकेल्ली उपस्थितरागी ಉದ್ಘಾಟಕರಾಗಿ ಆ ಗೀತಾ ಅಭಿಯಾನ ಪ್ರವಚನ ಮಹೋತ್ಸವದ ಆರಂಭವನ್ನು ಮಾಡಿರ್ತಕ್ಕಂಥ ಪರಮ ಪೂಜ್ಯ ಜ್ಞಾನಿಶ್ರೇಷ್ಠರಾದ ತೀರ್ಥ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಅನಂತ ಭಕ್ತಿ ಶ್ರದ್ಧಾಪೂರ್ವಕವಾದ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ವಿದ್ವಾಂಸರಾದ ಶ್ರೀಕಾಂತಾಚಾರ್ಯರಿಗೂ ನಮಸ್ಕಾರವನ್ನು ಮಾಡುತ್ತಾ ಇಲ್ಲಿಯ ಎಲ್ಲ ಅಧಿಕಾರಿಗಳು ಗಣ್ಯರು ಎಲ್ಲರಿಗೂ ಅಭಿನಂದಿಸ್ತಾ ಹತ್ತೇ ನಿಮಿಷದಲ್ಲಿ ಇವತ್ತಿನ ನನ್ನ ಮಾತು ಮುಗಿಸ್ತೇನೆ ಯಾಕೆಂದರೆ ಕೋಣನಕುಂಟೆ ರಾಯರ ಮಠದ ಪ್ರವಚನ ಕಾರ್ಯಕ್ರಮ ಅಂದರೆ ಕೋರ್ಟ್ ಸಮಯ ಇದ್ದ ಹಾಗೆ ಸರಿಯಾಗಿ ಆರರಿಂದ ಏಳು ಅಂತ ಏಳು ಗಂಟೆ ಒಳಗೆ ನಿಮಗೆ ಬಿಟ್ಟು ಕೊಡಬೇಕು ನಾನು ಆದ್ದರಿಂದ ಮತ್ತು ದೊಡ್ಡವರು ಪೂಜ್ಯ ಗುರುಗಳು ಮಾತನಾಡಿದ ಮೇಲೆ ಅಷ್ಟು ನಾನು ಮಾತಾಡೋ ಸಂಗತ ಅಲ್ಲ ಆದರೂ ಮೊದಲನೇ ದಿನ ಅಂತ ಒಂದೆರಡು ಮಾತನ್ನು ಮಾತ್ರ ಆ ಗುರುಗಳ ಸನ್ನಿಧಾನದಲ್ಲಿ ನಾವು ಕಲಿತ ವಿದ್ಯೆಗೆ ಸಿದ್ಧಿ ಬರಬೇಕಾದ್ರೆ ದೊಡ್ಡವರು ಮುಂದೆ ಒಂದು ಎರಡು ಮಾತು ಒಪ್ಪಿಸ್ಬೇಕಂತ ಆ ನಿಟ್ಟಿನಲ್ಲಿ ಅತ್ಯದ್ಭುತವಾಗಿ ಗೀತೆಯ ಮಹತ್ವವನ್ನು ಸ್ವಾಮಿಗಳು ಇಲ್ಲಿವರೆಗೂ ಬಹಳ ಚೆನ್ನಾಗಿ ಹೇಳಿದ್ದಾರೆ ಆಚಾರ್ಯ ನೀವು ಯಾಕೆ ಈಗ ಸುಮ್ಮನೆ ಅಳತಾ ನಿಂತಿದ್ದೀರಿ ಅಂತ ನಮ್ಮ ಪ್ರಾಣ ಯಾಕೆ ತಿಂತೀರಿ ಅಂತ ಇದು ನಾನು ಅನ್ನೋ ಅಳೋದಲ್ಲ ಮೊದಲನೇ ಅಧ್ಯಾಯದ ಅರ್ಜುನ ಅಳೋದು ಅರ್ಜುನ ವಿಷಾದ ಯೋಗ ಅಂತ ಯಾವ ರೀತಿ ಹತ್ತಿದ್ದಾನೆ ಅರ್ಜುನ ಅಂತ ನಾವು ತಿಳಿದುಕೊಂಡ್ರೆ ಜಗತ್ತಿನ ಜನ ಎಲ್ಲ ಜೀವರ ಅಳು ನಿಜವಾಗಲೂ ಏನೋ ಅಪೇಕ್ಷೆಗಳಿದೆ ಯಾವ ಚಿಂತನೆಯನ್ನು ನಾವು ಮಾಡಬೇಕು ಅದು ಗೀತೆ ನಮಗೆ ಇದೆ ಇವತ್ತು ಕೇವಲ ಉಪೋದ್ಘಾತವನ್ನು ಮಾತ್ರ ಹೇಳಿ ನಾನು ವಿರಮಿಸ್ತೇನೆ ಗೀತೆಯ ಬಗ್ಗೆ ಗುರುಗಳು ಬಹಳ ಚೆನ್ನಾಗಿ ಅನೇಕ ಮಾತುಗಳನ್ನು ಹೇಳಿದ್ದಾರೆ ಸಾಕ್ಷಾತ್ ಭಗವಂತ ಉಪದೇಶ ಮಾಡಿದ್ದು ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮ್ ನೋಡಿ ಎಷ್ಟು ಅದ್ಭುತ ಅಂದರೆ ಎರಡು ರೂಪದ ಭಗವಂತನ ಕೆಲಸ ಇದೆ ಭಗವದ್ಗೀತೆಯಲ್ಲಿ ಒಂದು ರೂಪದಿಂದ ದೇವರು ಬರೆದ ಅದು ವಾಶಿಷ್ಠ ಕೃಷ್ಣನಾಗಿ ಯಾದವ ಕೃಷ್ಣನಾಗಿ ಉಪದೇಶ ಮಾಡಿದ ಅರ್ಜುನನಿಗೆ ಭಗವದ್ಗೀತೆಯನ್ನು ಹೌದೋ ಇಲ್ಲ ಇದರ ಜೊತೆ ಗೀತೆ ಯಾತಕ್ಕೆ ಗೀತೆ ಕೇಳಬೇಕು ಅಂತ ಜಗತ್ತಿನ ಜನ ಎಲ್ಲ ಬಯಸೋದು ಒಂದೇ ಅಪೇಕ್ಷೆ ಸ್ವಾಮಿಗಳು ಹೇಳಿದ ಹಾಗೆ ನಮಗೆಲ್ಲ ಮೋಕ್ಷ ಆಗಬೇಕು ನಿತ್ಯ ಸುಖ ಆಗಬೇಕು ನಮ್ಮ ಸ್ವರೂಪಾನಂದದ ಆವಿರ್ಭಾವ ಅಂತ ದುಃಖದ ಲವಲೇಶದ ದರ್ಶನವೂ ನಮಗಾಗಬಾರದು ಹಾಗಾದರೆ ಮತ್ತೆ ಮರಳಿ ಈ ಸಂಸಾರಕ್ಕೆ ಬರಬಾರದು ಅಂದರೆ ಈ ನಾಲ್ಕು ಕೆಲಸವನ್ನು ಮಾಡಬೇಕು ಅಂತ ದೇವರೇ ಹೇಳಿದ್ದಾನೆ ನನಗೆ ಮೊದಲನೇದ್ದೇ ಗೀತೆ ಗೀತಾ ಗಂಗಾಚ ಗಾಯತ್ರಿ ಗೋವಿಂದೇತಿ ರುದಿಸ್ಥಿತೆ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನವಿದ್ಯತೆ ನಾವು ಗೋ ಗೋ ಅಂತ ಹೇಳ್ತಿರ್ತೀವಿ ಹೋಗು ಹೋಗು ಅಂತ ನಿಮ್ಮೇಲೆ ಹೋಗು ಮತ್ತೆ ಮರಳಿ ಸಂಸಾರಕ್ಕೆ ಬರಬೇಡ ಆ ಅಪೇಕ್ಷೆ ಇದ್ದರೆ ನಾಲ್ಕು ಗಕಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕಂತ ನಾಲ್ಕು ಗಕಾರ ಬೇಕು ಮೊದಲನೇದ್ದೇ ಗೀತಾಶ್ರವಣ ಆ ಗೀತೆಯ ನಿಜವಾದ ಅರ್ಥವನ್ನು ತಿಳಿಯುವ ಪಾಠ ಪ್ರವಚನ ಗೀತಾ ಗಂಗಾ ಸ್ಮರಣೆ ಗಂಗಾ ಸ್ನಾನ ಗಂಗಾ ಪೂಜೆ ಗೀತಾ ಗಂಗಾ ಚ ಗಾಯತ್ರಿ ಗಾಯತ್ರಿಯ ಜಪ ವಿಶೇಷವಾಗಿ ಗೋವಿಂದನ ನಾಮಸ್ಮರಣೆ ಗೀತಾ ಗಂಗಾ ಗೋವಿಂದನ ನಾಮಸ್ಮರಣೆ ವಿಶೇಷವಾಗಿ ಆಮೇಲೆ ಗಾಯತ್ರಿಯ ಜಪ ಈ ನಾಲ್ಕು ಗಕಾರಗಳ ಜೀವನದಲ್ಲಿದ್ದಾಗ ಮತ್ತೆ ಮರಳಿ ಸಂಸಾರಕ್ಕೆ ಬರೋದಿಲ್ಲ ಅಂತ ಗೀತೆ ಮಹತ್ವ ಹೇಳ್ತಾರೆ ಒಂದೊಂದು ಅಧ್ಯಾಯಕ್ಕೂ ಒಂದೊಂದು ಅದ್ಭುತವಾದ ಗೀತಾ ಮಹಾತ್ಮ್ಯ ಅಂತ ಪದ್ಮಪುರಾಣದಲ್ಲಿ ತಿಳಿಸಿಕೊಡ್ತಾನೆ ಬಹಳ ಅದ್ಭುತವಾದ ವಿಚಾರಗಳಿದೆ ಮತ್ತೆ ತಿಳಿಯೋಣ ಇದರ ಜೊತೆಗೆ ಎಲ್ಲ ಸರಿ ಅರ್ಜುನ ಏನೋ ಪಾಪ ಯುದ್ಧ ಬೇಡ ಅಂತ ಅಳತಾ ಕೂತ ಅವನಿಗೇನೋ ಕೃಷ್ಣ ಉಪದೇಶ ಮಾಡಿದ ಜಾಗ್ರತಗೊಳಿಸಿದ ನಮಗೇನು ಸಂಬಂಧ ಗೀತೆ ಅಂತ ಭಾಳ ಜನ ಅರ್ಜುನ ಅಂದರೆ ಯಾರು ಅವನು ನರಾಂಶ ಅಂತ ಕೇಳ್ತೇವೆ ಇಂದ್ರನ ಅವತಾರಿ ನರಾಂಶ ಸಂಭೂತನಾದವನು ನರಾಂಶ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಗೀತೆಯನ್ನು ಹೇಳುವ ಮುಖಾಂತರ ಜಗತ್ತಿನ ಎಲ್ಲ ನರರಿಗೂ ಅದು ಆದ್ಯ ಕರ್ತವ್ಯ ಗೀತಾ ಶ್ರವಣ ಗೀತಾ ಪಠನ ಅಂತ ನಾವು ಚಿಂತನೆ ಮಾಡಬೇಕು ನರಾಂಶನಾದ ಅರ್ಜುನನಿಗೆ ಹೇಳಿದ್ದರಿಂದ ಎಲ್ಲ ನರರಿಗೂ ನಮಗೆಲ್ಲ ಮನುಷ್ಯರಿಗೂ ಕಡ್ಡಾಯವಾಗಿ ಪಠನೆ ಶ್ರವಣ ಮಾಡಬೇಕಾದದ್ದು ಗೀತೆಯ ಒಂದು ಪ್ರವಚನ ಅಂತ ಹೇಳಿಕೊಡ್ತಾರೆ ಯಾಕೆಂದರೆ ವಿಷ್ಣು ಸಹಸ್ರನಾಮಾಪಿ ಅಲ್ಲಿ ಹೇಳುವಾಗ ಜ್ಞೇಯಂ ಪಾಠ್ಯಂಚ ತದ್ವಯಂ ಗೀತೆ ವಿಷ್ಣು ಸಹಸ್ರನಾಮ ಕಡ್ಡಾಯವಾಗಿ ಎರಡನ್ನು ನಾವು ಬಿಡಬಾರದು ಅದು ಮಾಡಲೇಬೇಕು ಅದರ ಪಾಠ ಪ್ರವಚನ ಶ್ರವಣ ಅಧ್ಯಯನ ಅದರ ಅರ್ಥಾನುಸಂಧಾನ ಹೇಳಿಕೊಟ್ಟಿದ್ದ ಆದ್ದರಿಂದ ನೋಡಿ ಎಷ್ಟು ವಿಚಿತ್ರ ಅಂದರೆ ಯುದ್ಧದ ಆರಂಭಕ್ಕೆ ಅಳತಾ ಕೂತವನು ತಮ್ಮ ಯುದ್ಧ ಮುಗಿದ ಮೇಲೆ ಅಳ್ಳಿಕ್ಕ ಆರಂಭ ಮಾಡಿದವನು ಅಣ್ಣ ಇಡೀ ಮಹಾಭಾರತ ನೋಡಿದ್ರೆ ಗೊತ್ತಾಗುತ್ತೆ ಇಷ್ಟೆಲ್ಲ ಬಂಧು ಬಾಂಧವರು ಗುರುಗಳು ಆಚಾರ್ಯರು ಇಷ್ಟೆಲ್ಲರ ಸಂಹಾರ ಆಗುತ್ತದೆ ಎಚ್ಛೆ ಈ ಯುದ್ಧ ಬೇಡ ಅಂತ ಅಳತಾಕೋತವನು ಈ ತಮ್ಮ ಅರ್ಜುನ ತಮ್ಮನ ಅಳು ನಿಲ್ಲಿಸೋದಕ್ಕಾಗಿ ಉಪದೇಶ ಮಾಡಿದವನು ಕೃಷ್ಣ ಭಗವದ್ಗೀತೆ ಉಪದೇಶ ಮಾಡಿದ ಆರಂಭದಲ್ಲೇನೆ ನಾವು ಕೇಳಿದ್ದೇವರು ಭೀಷ್ಮ ಪರ್ವದ ಆರಂಭಕ್ಕೆ ಬರತಕ್ಕಂಥದ್ದು ಭಗವದ್ಗೀತೆ ಕೊನೆಯ ಭಾಗಕ್ಕೆ ಅಳತಾ ಕೂತ ಯುದ್ಧ ಮುಗಿದ ಮೇಲೆ ಅಣ್ಣ ಧರ್ಮರಾಜ ಇಷ್ಟು ಜನ ಬಂಧು ಬಾಂಧವರು ಆಚಾರ್ಯರು ನಮ್ಮ ರಾಜ್ಯಕ್ಕಾಗಿ ನಾವು ರಾಜರಾಗಬೇಕಮ್ಮ ಇಷ್ಟು ಜನರ ಸಂಹಾರ ಆಯ್ತಲ್ಲ ಇಷ್ಟು ಜನ ಸತ್ತೋದರಲ್ಲ ಪಾಪ ಎಷ್ಟು ಪಾಪ ಬಂತೋ ಏನು ನನಗೆ ಪಾಪ ಇಲ್ಲದ ಕಾರ್ಯದಲ್ಲಿ ಪಾಪ ಅಂತ ಅಳತಾ ಕೂತ ಪಾಪ ಅಪಾಪೇ ಪಾಪ ವೇದವ್ಯಾಸರ ಹೇಳ್ತಾರ ಅವನಿಗೆ ಯಜಾಚ್ಯುತಂ ಯಾವುದು ಪಾಪವಲ್ಲವಾದ ಅದನ್ನು ಪಾಪ ಅಂತ ಚಿಂತನೆ ಮಾಡಿದರೆ ಪಾಪ ಯುದ್ಧ ಕಾರ್ಯ ನೀನು ಕ್ಷತ್ರಿಯ ಅದು ನಿನ್ನ ಧರ್ಮ ಸ್ವಧರ್ಮೇ ನಿಧನಂ ಶ್ರೇಯ ಸರ್ವಥ ಅದು ಪಾಪ ಕಾರ್ಯ ಅಲ್ಲ ಅದು ಮಹಾಧರ್ಮ ಕಾರ್ಯ ಗುರುಗಳು ಹೇಳಿದಾಗ ವಿಷ್ಣು ಪ್ರೀತಿಗಾಗಿ ಮಾಡುವ ನಿಜವಾದ ಕಾರ್ಯ ಯುದ್ಧ ಎಂಬ ಕಾರ್ಯ ನಿನಗೆ ಪಾಪ ಬಂದಿಲ್ಲ ಅವನಿಗೆ ಸಮಾಧಾನ ಆಗಿಲ್ಲ ವೇದವ್ಯಾಸರು ಕೃಷ್ಣ ಹೇಳಿದರೆ ಕೃಷ್ಣ ಅಂದ ಮತ್ತೆ ಭೀಷ್ಮರ ಮುಖಾಂತರ ಹೇಳಿಸ್ತೇನೆ ಅಂತ ಕೊನೆಗೆ ಬಂದದ್ದೇ ಭೀಷ್ಮ ಪರ್ವದಲ್ಲಿ ಮೊದಲು ಬಂದದ್ದು ಭಗವದ್ಗೀತೆ ಆದರೆ ಭೀಷ್ಮರ ಬಾಯಿಂದ ಬಂದದ್ದು ಕೊನೆಗೆ ವಿಷ್ಣು ಸಹಸ್ರನಾಮ ಭೀಷ್ಮರ ಮುಖಾಂತರ ಕೃಷ್ಣ ಉಪದೇಶ ಮಾಡಿಸಿದ ಅರ್ಜುನನಿಗೆ ಧರ್ಮರಾಜನಿಗೆಲ್ಲರಿಗೂ ಕೂಡ ವಿಶೇಷವಾಗಿ ಅಲ್ಲಿಯೂ ಭೀಷ್ಮರು ಉಪದೇಶ ಮಾಡಿದ್ದು ಅಂದ್ರೇನು ಕೃಷ್ಣೋ ಭೀಷ್ಮ ಶರೀರಗಹ ಆಚಾರ್ಯರು ನಿರ್ಣಯ ಕೊಡ್ತಾರೆ ಭೀಷ್ಮರಲ್ಲಿ ಸನ್ನಿಹಿತನಾದ ಕೃಷ್ಣನೇ ಉಪದೇಶ ಮಾಡಿದ್ದಷ್ಟೇ ಆದ್ದರಿಂದ ಬಹಳ ಚೆನ್ನಾಗಿ ಅರ್ಜುನನಿಗೆ ಹೇಳುವ ಮಾತು ಪ್ರಸಿದ್ಧವಾದ ಮಾತು ನಿಮಿತ್ತ ಮಾತ್ರ ಸಾಚಿನ್ ಅರ್ಜುನ ನಿಮಿತ್ತ ಮಾತ್ರ ಎಲ್ಲ ಜಗತ್ತಿನ ಸಾಧಕ ವರ್ಗವನ್ನು ಕುರಿತು ಏನು ಮಾಡಬೇಕು ಏನು ಮಾಡಬಾರದು ಹೇಳಿದ ಆಧ್ಯಾತ್ಮಿಕ ಕ್ಷೇತ್ರದ ನಿಜವಾದ ಸಂವಿಧಾನ ಅದು ಭಗವದ್ಗೀತೆ ಇವತ್ತು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ನಾವು ಸರ್ಕಾರದಲ್ಲಿ ನೋಡ್ತೇವೆ ನಾವು ಹಿಂದಿನ ಇತಿಹಾಸ ನೋಡಿ ಸಂವಿಧಾನದ ರಚನೆಯಲ್ಲಿ ಬ್ರಾಹ್ಮಣರ ಪಾತ್ರ ಭಾಳ ಇದೆ ಅದೆಲ್ಲ ಸ್ವಲ್ಪ ಮುಚ್ಚಾಕ್ತಾ ಬಂದಿದ್ದಾರೆ ಪಾಪ ಕೆಲವರು ಇದರ ಜೊತೆಗೆ ಸಂವಿಧಾನದ ರಚನೆಯಲ್ಲಿ ಭಗವದ್ಗೀತೆಯ ಮಾರ್ಗದರ್ಶನ ಇದೆ ಭಗವದ್ಗೀತೆ ನೀತಿಗಳನ್ನು ತತ್ವಗಳನ್ನು ಅಳವಡಿಸಿಕೊಂಡೇ ಸಂವಿಧಾನ ಮಾಡಿದ್ದು ಹೆಸರು ಪ್ರಸಿದ್ಧಿಗೆ ಬಂದದ್ದು ಆಮೇಲೆ ಯಾರ್ಯಾರ್ದೋ ಹೆಸರು ಬರ್ತದೆ ಇರಲಿ ಆದರೆ ನಿಜವಾದ ಆಧ್ಯಾತ್ಮಿಕ ಕ್ಷೇತ್ರದ ಸಂವಿಧಾನದ ಗ್ರಂಥ ಅದು ಭಗವದ್ಗೀತೆ ಗೀತೆಯ ಬಗ್ಗೆ ಹೇಳುವಾಗ ಇದು ಬರೇ ಗೀತೆ ಅಲ್ಲ ಇದು ಗೀತಾಮೃತ ಅಂದರು ಒಂದೊಂದು ಮಾತು ಬಹಳ ಮಹತ್ವ ಇದೆ ಅಲ್ಲಿ ಹೇಳುವಾಗ ಸರ್ವೋಪನಿಷದೋ ಗಾವ ದೊಗ್ಧ ಗೋಪಾಲ ನಂದನ ಪಾರ್ಥಃ ವತ್ಸಃ ಭೋಕ್ತ ದುಗ್ಧಂ ಗೀತಾ ಮಹತ ಅಂತ ಕರೀತಾ ಒಂದು ಆಕಳಿದೆ ಆಕಳಿಂದ ಒಳ್ಳೆ ಹಾಲು ಪಡೆಯಬೇಕು ಯಾವ ಆಕಳಿಂದ ಯಾವ ಹಾಲನ್ನು ಪಡೆಯಬೇಕು ನಾವು ನಾವೆಲ್ಲರೂ ಪುನರ್ಜನ್ಮ ಇಲ್ಲದ ಮೋಕ್ಷ ಪಡೆಯಬೇಕಾಗಿದೆ ಅಮೃತ ಕುಡಿಯಬೇಕಾಗಿದೆ ಗೀತಾಮೃತವನ್ನು ಕುಡಿಯಬೇಕು ಹೇಗೆ ಗೀತಾಮೃತ ಕುಡಿಯುವ ಉಪಾಯ ದೇವರೇ ಹೇಳಿದ್ದಾನೆ ಎಲ್ಲ ಉಪನಿಷತ್ತುಗಳೇ ಆಕಳುಗಳಂತ ಆಕಳು ಹಾಲು ಕರೆಯುವ ವ್ಯಕ್ತಿ ಒಬ್ಬನು ಬೇಕ್ರೆ ನಮಗೆಲ್ಲ ಆಕಳು ಸಾಕೊಳ್ತೇವೆ ದುಡ್ಡಿದೆ ಅಂತೇನೋ ಆಕಳು ಮನೆ ಇಟ್ಕೋಬೋದು ಹಾಲು ಕರೀಲಿಕ್ಕೆ ಬರಲ್ಲ ಹಣೆ ಬರ ಅದಕ್ಕೊಬ್ಬನಿಗೆ ಸಂಬಳ ಕೊಟ್ಕೊಂಡು ಇಟ್ಕೋಬೇಕು ಕಾರ್ ತೊಗೋತೇವೆ ಕಾರು ಡ್ರೈವಿಂಗ್ ಬರೋಲ್ಲ ಡ್ರೈವರ್ ಬೇಕು ಒಬ್ಬನು ಹಾಗೆ ದೇಹದ ರಥವನ್ನು ನಡೆಸುವ ಆ ಪಾರ್ಥ ಸಾರಥಿ ದ ಗೋಪಾಲ ನಂದನ ಉಪನಿಷತ್ತೆಂಬ ಎಂಬ ಆಕಳಗಳಿಂದ ನಿಜವಾದ ತತ್ವಜ್ಞಾನಾಮೃತವನ್ನು ಹಿಂಡಿ ಕೊಡುವ ವ್ಯಕ್ತಿ ಅದು ಸಾಕ್ಷಾತ್ ಸರ್ವೋತ್ತಮ ಭಗವಂತ ಕೃಷ್ಣ ಪರಮಾತ್ಮ ದೋಗ ಗೋಪಾಲ ನಂದನ ಅಂತ ಸರಿ ಆಕಳು ಕರೆಯುವನಾಯಿತು ಆಕಳಾಯಿತು ಉಪನಿಷತ್ತುಗಳೇ ಆಕಳು ಆಕಳು ಕರೆಯುವ ಗೋಪಾಲಕ ಗೋಪಾಲ ಕೃಷ್ಣ ಆಕಳು ಹಾಲು ಕೊಡಬೇಕಾದ್ರೆ ಒಳ್ಳೆ ಕರು ಬೇಕ್ರೆ ಕರು ಇದ್ರೇನೆ ಆಕಳು ಹಾಲು ಕೊಡೋದಿಲ್ಲ ಇಲ್ಲಾದ್ರೂ ಇಲ್ಲ ಆ ಪಾರ್ಥ ಅರ್ಜುನನೇ ಕರು ಅಂತ ಅರ್ಜುನ ಎಂಬ ಕರುವಿನ ಮುಖಾಂತರ ಕೃಷ್ಣ ಪರಮಾತ್ಮ ಇಡೀ ಜಗತ್ತಿಗೆ ಕೊಟ್ಟ ಅಮೃತಮಯವಾದ ಹಾಲು ಅದು ದುಗ್ಧಂ ಗೀತಾಮೃತ ಮಹಾತ ಎಷ್ಟು ಅದ್ಭುತವಾಗಿ ಆ ನಾಲ್ಕು ವಿಚಾರಗಳನ್ನು ತಿಳಿಸಿಕೊಡ್ತಾರೆ ಒಂದು ಶ್ಲೋಕದಲ್ಲಿ ಎಷ್ಟು ಹೇಳಿದರೂ ಕಡಿಮೆ ಇದೆ ಒಂದೊಂದು ವಿಚಾರಗಳನ್ನು ಕೂಡ ಸ್ವಾಮಿಗಳು ಹೇಳಿದಂತೆ ಇವತ್ತು ಗೀತೆ ಯಾರಿಗೆ ಗೊತ್ತಿಲ್ಲ ಭಾರತ ದೇಶಕ್ಕಿಂತಲೂ ವಿದೇಶಿಯರೇ ಗೀತೆಯ ಅನುಸರಣವನ್ನು ಗೀತೆಗೆ ಅನೇಕ ಭಾಷಾಂತರಗಳನ್ನು ಗೀತೆಯ ತತ್ವಗಳನ್ನು ಅಳವಡಿಸಿಕೊಂಡು ಎಷ್ಟೆಷ್ಟೋ ಅದರ ಮೇಲೆ ರಿಸರ್ಚ್ ಮಾಡಿ ಏನೇನೋ ಸಾಧನೆ ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಇದ್ದ ಅಮೃತವನ್ನು ನಾವು ಕೈ ಚೆಲ್ಲಿ ಕೂತಿದ್ದೇವೆ ಹಣೆ ಬರ ಹಾಗಾಗಿದೆ ಇವತ್ತು ಜಾತಿ ಮತಭೇದ ಇಲ್ಲದೇನೆ ಪ್ರತಿಯೊಬ್ಬ ವ್ಯಕ್ತಿಗಳ ಕೈಯಲ್ಲಿ ಗೀತೆಯ ಪುಸ್ತಕ ಇದೆ ಹೌದೋ ಇಲ್ಲೋ ನಿಜನೇ ಆದರೆ ನಿಜವಾದ ಗೀತಾಮೃತ ನಮಗೆ ದೊರೆಯಬೇಕಾದರೆ ಆಚಾರ್ಯರ ಅನುಗ್ರಹ ಬೇಕು ನಾನು ಹೋದ ಬಾರಿ ಬಂದಾಗ ಒಂದು ಹೇಳಿದ್ದೆ ನಮ್ಮ ಮಾತು ಹೇಳ್ತಿರ್ತಾರೆ ನಾವೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರಂತೆ ಇದ್ದೀವಿ ಎಂಥ ಶ್ರೀಮಂತರು ನಮ್ಮ ಮನೆ ಬರ ದೊಡ್ಡ ಲಾಕರ್ ಇದೆ ದೊಡ್ಡ ಇದೆ ಆ ದೊಡ್ಡ ಲಾಕರ್ನ ಮುಂದೆ ನಿಂತ ಶ್ರೀಮಂತರು ನಾವು ಆ ಲಾಕರ್ ತುಂಬೆ ಮುತ್ತು ರತ್ನ ವಜ್ರ ವೈಡೂರ್ಯ ಲಕ್ಷಾವಧಿ ದುಡ್ಡು ಕಾಸು ತುಂಬಿ ತುಳುಕ್ತಾ ಇದೆ ಆ ಲಾಕರ್ನ ಮುಂದೆ ನಿಂತು ನಾನೇ ಶ್ರೀಮಂತ ಈ ಲಾಕರ್ಗೆ ಯಜಮಾನ ನಾನೇ ನಿಜ ಯಾವಾಗ ನಿಜವಾದ ಶ್ರೀಮಂತ ಅನ್ನೋದು ಗೊತ್ತಾ ಲಾಕರ್ನ ಬೀಗಿದ ಕೈ ನಮ್ಮ ಹತ್ರ ಇರಬೇಕ್ರಿ ಬೀಗದ ಕೈ ನಮ್ಮ ಹತ್ರ ಇದ್ದು ಬೀಗಿದ ಕೈಯಿಂದ ಲಾಕರ್ ಓಪನ್ ಮಾಡಿ ಒಳಗಿದ್ದ ಸಂಪತ್ತನ್ನು ಅನುಭವಿಸುವ ನಿಜವಾದ ಯೋಗ್ಯತೆ ಇದ್ದರೆ ಅವರು ನಿಜವಾದ ಶ್ರೀಮಂತ ಲಾಕರ್ ಮುಂದೆ ನಿಂತ ಬೀಗಿದ ಕೈ ಇಲ್ಲದ ಶ್ರೀಮಂತರಂತೆ ನಮ್ಮ ಹಣೆ ಬರ ದೊಡ್ಡ ಗೀತೆ ಮಹಾಭಾರತ ಭಾಗವತ ರಾಮಾಯಣ ದೊಡ್ಡ ದೊಡ್ಡ ತತ್ವರತ್ನಗಳು ತುಂಬಿದ ಲಾಕರ್ಗಳಿದೆ ಎಲ್ಲವೂ ಕೂಡ ಅದರ ಮುಂದೆ ನಾವು ನಿಂತಿದ್ದೇವೆ ಆದರೆ ನಿಜವಾದ ಆ ತತ್ವರತ್ನಗಳು ನಮಗೆ ಸಿಗುತ್ತಾ ಇಲ್ಲ ಯಾಕೆ ಆ ಗೀತಾಮೃತದ ಗೀತೆ ಎಂಬ ಲಾಕರನ ಬೀಗಿದ ಕೈ ನಮ್ಮ ಕೈಯಲ್ಲಿ ಇಲ್ಲ ಆ ಬೀಗಿದ ಕೈ ಇಟ್ಟುಕೊಂಡವರು ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಟೀಕಾಕತ್ಪಾದರು ರಾಘವೇಂದ್ರ ಸ್ವಾಮಿಗಳಂಥ ಮಹಾನುಭಾವರು ಆಚಾರ್ಯರ ಗೀತಾ ತಾತ್ಪರ್ಯ ಗೀತಾ ಭಾಷ್ಯದ ಮೂಲಕ ಗೀತೆಯ ಲಾಕರ್ ಓಪನ್ ಮಾಡಿದರೆ ನಿಜವಾದ ಅರ್ಥ ಆಗುತ್ತೆ ಆಚಾರ ಲಾ ಶ್ರೀಮದ್ ಆಚಾರ್ಯರ ಲಾಕರ್ ಓಪನ್ ಆಗೋದು ಟೀಕಾ ಪ್ರಮೇಯ ದೀಪಿಕಾ ನ್ಯಾಯ ದೀಪಿಕಾ ಗ್ರಂಥಗಳ ಮುಖಾಂತರ ಅದೂ ಪೂರ್ಣ ಅರ್ಥ ಆಗಲ್ಲ ರಾಘವೇಂದ್ರ ಸ್ವಾಮಿಗಳ ಗೀತಾ ವಿವೃತ್ತಿ ಆ ಎಲ್ಲ ಜ್ಞಾನಿಗಳು ಲಾಕರ್ನ ಬೀಗದ ಕೈ ನಮಗೆ ಕೊಟ್ಟು ಓಪನ್ ಮಾಡಿ ತೋರಿಸಿದಾಗ ನಿಜವಾದ ತತ್ವರತ್ನಗಳು ನಮಗೆ ಸಿಗಲಿಕ್ಕೆ ಸಾಧ್ಯ ಅಂತೂ ನಾವು ಚಿಂತನೆ ಇಲ್ಲಾದರೆ ಎಲ್ಲರ ಕೈಯಲ್ಲೂ ಗೀತೆ ಇದೆ ಮೇಲ್ನೋಟಕ್ಕೆ ಎಷ್ಟೆಷ್ಟೋ ಏನೇನೋ ಅರ್ಥಗಳಾಗುತ್ತದೆ ಇವತ್ತು ಒಂದು ಶ್ಲೋಕ ಹೇಳಿ ಮುಗಿಸಿಬಿಡ್ತೇನೆ ನೋಡಿ ಪ್ರಸಿದ್ಧವಾದ ಒಂಬತ್ತನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬರುತ್ತದೆ ಸಾಮಾನ್ಯವಾದ ಸಂಸ್ಕೃತ ಬಲ್ಲವರಿಗೆ ಅಪಿಚೇತ್ ಸುಧುರಾಚಾರೋ ಭಜತೆ ಮಾಮನನ್ಯಭಾ ಸಾಧುರೇವ ಸಮಂತವ್ಯ ವ್ಯವಸಿತೋ ಹಿ ಸಹ ಅಂತ ಶ್ಲೋಕ ಬರ್ತದೆ ಈ ಶ್ಲೋಕದ ಸಾಮಾನ್ಯ ಅರ್ಥ ಅಪಿಚೇತ್ ಸುದುರಾಚಾರ ಬೇಕಾದಷ್ಟು ದುರಾಚಾರಿಯಾಗು ಕೆಟ್ಟ ಕೆಲಸ ಮಾಡು ಮಾಡಬಾರದ್ದನ್ನು ಮಾಡು ಅಭಕ್ಷ ಭಕ್ಷಣ ಅಪೇಯ ಪಾನ ಅಗಮ್ಯ ಗಮನ ಆದರೂ ಸಾಧುರೇವ ಸಮಂತ ನೀ ಮಾಡಿದ್ದು ಒಳ್ಳೆಯದೇ ಸಾಧುನೇ ಯಾವಾಗ ಭಜತೆ ಮಾಮ ಅನನ್ಯ ಭಾತ್ ಭಗವದ್ ಭಜನೆ ಮಾಡಿದರೆ ಸಾಕು ಬೆಳಗಿನಿಂದ ರಾತ್ರಿವರೆಗೂ ಬೇಕಾದಷ್ಟು ಕೆಟ್ಟ ಕೆಲಸ ಮಾಡೋ ಮನೆಗೆ ಬಂದು ನಾರಾಯಣ ಕೃಷ್ಣ ಗೋವಿಂದ ಅಂದರು ಮುಗಿದೋಯ್ತು ಅಪಿಚೇತ್ ಸುಧುರಾಚಾರೋ ಭಜತೆ ಮಾಮ ಅನನ್ಯ ಭಾತ್ ಸಾಧುರೇವ ಸಮಂತವ್ಯ ಸಮ್ಯಗ್ ವ್ಯವಸಿತೋ ಹಿ ಸಹ ನೋಡ್ರಿ ತಪ್ಪು ಮಾಡೋವರಿಗೆ ಎಷ್ಟು ಅನುಕೂಲತೆ ಇದೆ ಈ ಶ್ಲೋಕದಲ್ಲಿ ಒಂದು ಮಾತು ಉಂಟಲ್ಲ ಹಿಂದಿಯಲ್ಲಿ ಬಾರಾಕೂನಿ ಮಾಫ್ ಅಂತ ಹಾಗಿದ್ದಾಗ ಏನು ತಪ್ಪು ಮಾಡಿದರೂ ಅಡ್ಡಿ ಇಲ್ಲ ದೇವರ ಭಜನೆ ಮಾಡೋ ಸಾಕು ಬೆಳಗ್ಗೆ ನಿಂದ ರಾತ್ರಿವರೆಗೂ ಮಾಡಬಾರದು ಕೆಟ್ಟ ಕೆಲಸ ಮಾಡಿ ಗೋವಿಂದ ಕೃಷ್ಣ ನಾರಾಯಣ ಅಂದ್ರೆ ಮುಗಿಯಿತರೆ ಏನು ಆನಂದ ಎಷ್ಟು ಸುಲಭ ಅಲ್ವಾ ಅಧರ್ಮ ಮಾಡೋರಿಗೆ ಪಾಪ ಕಾರ್ಯ ಮಾಡೋರಿಗೆ ಅದಕ್ಕೆ ಆಚಾರ್ಯರು ವ್ಯಾಖ್ಯಾನಕಾರರು ಬರೀತಾರೆ ಈ ಶ್ಲೋಕ ನಮಗೆ ಸಂಬಂಧಪಟ್ಟದ್ದು ತಿಳಿದುಕೊಳ್ಳಬೇಡಿ ಬೇಕಾದಷ್ಟು ಕೆಟ್ಟ ಕೆಲಸ ಮಾಡಿ ದೇವರ ಭಜನೆ ಮಾಡಿದರೆ ಮುಗಿದೋಯ್ತು ಅಂತ ನೀ ಅಂದುಕೊಳ್ಳಬೇಡ ಯಾರಿಗೆ ಸಂಬಂಧಪಟ್ಟ ವಿಷಯ ಇದು ಬೇಕಾದಷ್ಟು ಕೆಟ್ಟ ಕೆಲಸ ಮಾಡಿದರೂ ಭಗವದ್ಭಜನೆ ಮಾಡಿದರೆ ಅವರಿಗೆ ಪಾಪಲೇಪ ಇಲ್ಲ ಅದು ಭಗವಂತನ ಭಜನೆ ದೇವರ ಅನುಗ್ರಹವಾಗುತ್ತದೆ ಅವರು ಮಾಡಿದ ಕೆಲಸ ಒಳ್ಳೆಯದೇ ಯಾರಿಗೆ ಮಹಾರುದ್ರದೇವರಿದ್ದಾರೆ ಶಿವದೇವರಿದ್ದಾರೆ ಯಮಧರ್ಮರಾಜರಿದ್ದಾರೆ ಅವರಿಗೆ ಸ್ವಲ್ಪ ಅವರ ಮಹಿಮೆಯನ್ನು ಅರ್ಥ ಮಾಡಿಕೊಂಡು ಈ ಶ್ಲೋಕ ಓದು ಅಂದರು ವ್ಯಾಖ್ಯಾನಕಾರ ತಿಳಿಯುವಾಗ ಅಪಿಚೇತ್ ಸುಧುರಾಚಾರು ಇವತ್ತು ರುದ್ರದೇವರು ಪ್ರಲಯಕಾರಕ ದೇವತೆ ಶಿವ ಜಗತ್ತಿನ ಪ್ರಲಯ ಮಾಡುತ್ತಾನೆ ಯಮದೇವರು ಅವರವರ ಆಯುಷ್ಯ ಮುಗಿದ ಮೇಲೆ ಕರಕೊಂಡು ಹೋಗುತ್ತಾನೆ ಪ್ರತಿಯೊಬ್ಬರನ್ನು ಪ್ರತಿನಿತ್ಯ ಎಷ್ಟು ಮರಡರು ಮಾಡ್ತಾರೆ ಯಮ ರುದ್ರ ಈ ದೇವತೆಗಳು ಎಷ್ಟು ಸಂಹಾರಾದಿ ಕಾರ್ಯಗಳು ತತ್ವಾಭಿಮಾನಿ ದೇವತೆಗಳು ಎಷ್ಟು ಕೆಟ್ಟ ಕೆಲಸ ಮಾಡಿಸ್ತಾರೆ ಅವರವರ ಕರ್ಮಕ್ಕೆ ತಕ್ಕಂತೆ ದುಷ್ಟ ಜೀವರಲ್ಲಿ ನಿಂತು ಎಷ್ಟು ಸಂಹಾರಾದಿ ಕಾರ್ಯಗಳು ನಡೆಯುತ್ತದೆ ರುದ್ರ ಯಮ ಅನೇಕ ದೇವತೆಗಳಿಂದ ಈ ರೀತಿ ಜಗತ್ ಸಂಹಾರಾದಿ ಮಹಾ ಮೇಲ್ನೋಟಕ್ಕೆ ನಮಗೆ ನೋಡುವಾಗ ದೊಡ್ಡ ಮರಡರ್ ಇದು ಎಂತಹ ಪಾಪ ಕಾರ್ಯ ಅನ್ನಿಸ್ತದೆ ಅಪಿಚೇತ್ ಸುಧುರಾಚಾರೋ ಇಂತಹ ಬೇಕಾದಷ್ಟು ಕೆಟ್ಟ ಕೆಲಸ ಮಾಡಿದರು ಭಜತೆ ಮಾಂ ಅನನ್ಯ ಭಾ ಆ ರುದ್ರದೇವರು ಯಮಧರ್ಮರಾಜರು ಇದು ನಾವು ಮಾಡೋದಲ್ಲ ನಮ್ಮ ಸ್ವಾರ್ಥಕ್ಕಾಗಿ ಜಗತ್ ಸಂವಾರ ನಾನು ಮಾಡ್ತಾ ಇಲ್ಲ ಅದು ಭಗವಂತನ ಆಜ್ಞೆಯಂತೆ ಭಗವಂತನ ಇಚ್ಛೆಯಂತೆ ಆಯಾ ಜೀವರ ಕರ್ಮಗಳಿಗೆ ತಕ್ಕಂತೆ ಇದು ಭಗವಂತನ ಪೂಜೆ ಆ ಡಿಪಾರ್ಟ್ಮೆಂಟಲ್ಲಿ ದೇವರಿಂದ ನಿಯುಕ್ತರಾದವರಷ್ಟೇ ನಾವು ಮಾಡೋ ಕೆಲಸಗಳು ನಮಗಾಗಿ ಅವರು ಮಾಡೋ ಕೆಲಸವು ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಂ ಭಗವಂತನ ಪ್ರೀತಿಗಾಗಿ ದೇವರು ಕೊಟ್ಟ ಆಜ್ಞೆಯನ್ನು ನಿಭಾಯಿಸುವುದಕ್ಕಾಗಿ ಭಗವಂತನ ಇಚ್ಛಾನುಗುಣವಾಗಿ ಅವರು ಮಾಡತಕ್ಕಂಥ ಇಂತಹ ಜಗತ್ ಸಂವಾರಾದಿ ಕಾರ್ಯಗಳು ಏನಿದೆ ಇಂತಹ ಕಾರ್ಯಗಳನ್ನು ಅವರ ಮಾಡಿದರೂ ಅವರಿಗೆ ಅದು ಭಗವಂತನ ಪೂಜೆ ದೇವರ ಆಜ್ಞೆ ಅಂತ ಮಾಡ್ತಾರಲ್ಲ ಅವರಿಗೆ ಯಾವುದೇ ವಿಧವಾಗಿರತಕ್ಕಂತಹ ಪಾಪದ ಲೇಪ ಇಲ್ಲ ಎಂಬ ಮಾತನ್ನು ಅಲ್ಲಿ ತಿಳಿಸಿಕೊಡ್ತಾರೆ ಅಂತ ವ್ಯಾಖ್ಯಾನಕಾರಿ ಈ ಚಿಂತನೆಯಲ್ಲಿ ಮಾಡ ಹೀಗೆ ಹತ್ತಾರು ಶ್ಲೋಕಗಳಿವೆ ಮೊದಲನೇ ಶ್ಲೋಕ ಗುರುಗಳು ಹೇಳಿದರು ಅದೊಂದು ಹೇಳಿ ಮುಗಿಸಿಬಿಡ್ತೇನೆ ನೋಡಿ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಯೂತ್ಸವ ಮಾಮಕಾ ಪಾಂಡವಾಶ್ಚವ ಕಿಮಕುರುವತ ಸಂಜಯ ಸಂಜಯನಿಗೆ ಧೃತರಾಷ್ಟ್ರರು ಕೇಳಿದರು ನನ್ನ ಮಕ್ಕಳು ನನ್ನವರು ಮತ್ತು ನನ್ನ ತಮ್ಮನ ಮಕ್ಕಳು ಪಾಂಡವರು ಪಾಂಡುವಿನ ಮಕ್ಕಳು ಏನು ಮಾಡಿದರು ಕುರುಕ್ಷೇತ್ರದಲ್ಲಿ ಅಂತ ಅವನ ಪ್ರಶ್ನೆ ಇದೆ ಸಾಮಾನ್ಯವಾಗಿ ಇಷ್ಟು ಅರ್ಥ ಆಗುತ್ತದೆ ನೋಡಿ ಧೃತರಾಷ್ಟ್ರನ ಹಣೆಬರ ಇಡೀ ಜೀವರ ಹಣೆಬರವನ್ನು ಅಲ್ಲಿ ತೋರಿಸ್ತಾ ಇದ್ದಾರೆ ವೇದವ್ಯಾಸರು ಹೊರಗಿನ ಕಣ್ಣು ಕಾಣಿಸೋದಿಲ್ಲ ಅದು ದೊಡ್ಡ ದೋಷ ಅಲ್ಲ ಆದರೆ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟೂ ಕುರುಡನು ಆ ಅರ್ಥದಲ್ಲಿ ಈ ಶ್ಲೋಕ ಚಿನ್ ಒಂದು ಶಬ್ದ ಹಾಕಿದ್ದಾನೆ ಅಲ್ಲಿ ಧೃತರಾಷ್ಟ್ರ ಹೇಳುವಾಗ ಮಾಮಕ ಪಾಂಡವಾಶ್ಚೈವ ನನ್ನವರು ಮತ್ತು ಪಾಂಡವರು ಅಂತ ಧೃತರಾಷ್ಟ್ರ ಇಲ್ಲೇ ಫೇಲ್ ಆಗಿಬಿಟ್ಟ ಅಂತ ನನ್ನವರು ನನ್ನ ಮಕ್ಕಳು ನನ್ನ ಹೆಂಡತಿ ನನ್ನ ಮನೆ ನನ್ನ ಆಸ್ತಿ ಏನು ಅಭಿಮಾನ ಏನು ಮಮಕಾರ ನಮಗೆಲ್ಲ ಜೀವ ಜಾತಿಗಳ ಹಣೆ ಬರ ಇದು ಹೌದೋ ಇಲ್ಲೋ ನನ್ನವರು 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 ಅಂತೂ ಒದ್ದಾಳು ದೇವರು ನನ್ನವ ಎಂಬ ಚಿಂತನೆ ಬರಲ್ಲ ನೀ ನನ್ನವ ನನ್ನವ ಶ್ರೀನಿವಾಸ ಅದು ಅನನ್ಯ ಭಾವದಿಂದ ಹೇಳಬೇಕು ಆದರೆ ನೀ ನನ್ನವ ನನ್ನವ ಶ್ರೀನಿವಾಸ ಭಜನಾ ಮಂಡಳಿ ಸೇರಿ ಹತ್ತು ನಿಮಿಷ ಭಜನೆ ಮಾಡಿ ಮನೆ ಆಮೇಲೆ ಆಮೇಲೆಲ್ಲ ಶ್ರೀನಿವಾಸ ನನ್ನವ ಅಲ್ಲ ಹೆಂಡತಿ ಮಕ್ಕಳೇ ಮತ್ತು ನನ್ನವರ ಹಣೆ ಬರ ಅದಕ್ಕೆ ಧೃತರಾಷ್ಟ್ರ ಫೇಲ್ ಆಗಿದ್ದು ಆರಂಭದಲ್ಲೇನೆ ಮಾಮಕಾಹ ನನ್ನ ಮಕ್ಕಳು ಮತ್ತು ಪಾಂಡುವಿನ ಮಕ್ಕಳು ತಮ್ಮನ ಮಕ್ಕಳಲ್ವ ಅವರು ನನ್ನ ಮಕ್ಕಳೇ ಅಂತ ನೋಡಿಕೊಳ್ಳಬೇಕಲ್ವ ಇವನು ಇವನು ದೊಡ್ಡ ರಾಜ ಅಲ್ವಾ ದೊಡ್ಡಪ್ಪ ಇವನು ತಮ್ಮನ ಮಕ್ಕಳನ್ನು ನನ್ನ ಮಕ್ಕಳು ಅಂತಂದಿಲ್ಲ ಅವನು ಅವರು ಪಾಂಡುವಿನ ಮಕ್ಕಳು ದುರ್ಯೋಧನಾದಿಗಳು ನನ್ನ ಮಕ್ಕಳು ಇದು ಒಳಗಿನ ಕುರುಡಿದು ಹೊರಗಿನ ಕುರುಡು ದೊಡ್ಡ ದೋಷ ಅಲ್ಲ ಆದರೆ ನನ್ನವರು ನನ್ನವರು ಅಂತ ಮಕ್ಕಳ ಬಗ್ಗೆ ಒದ್ದಾಡಿ ಅಭಿಮಾನ ಮಮಕಾರ ಇಟ್ಟುಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ ನಾವೆಲ್ಲರೂ ಮಾಡಿ ಆ ರೀತಿ ಇವತ್ತು ಜೀವನದಲ್ಲಿ ಫೇಲ್ ಆಗುತ್ತೆ ಇದೇ ಮಹಾಭಾರತದಲ್ಲಿ ಒಂದು ಪ್ರಸಂಗ ನೋಡಿ ಎಷ್ಟು ಅದ್ಭುತ ಅಂದರೆ ಪಾಂಡುರಾಜನ ನಿರ್ಯಾಣ ಆಗುತ್ತದೆ ಪಾಂಡುರಾಜನ ನಿರ್ಯಾಣ ಆದಾಗ ಇಬ್ಬರು ಹೆಂಡಂದಿರಲ್ಲಿ ಝಗಳ ಯಾವುದಕ್ಕೆ ಜಗಳ ಸಹಗಮನ ಮಾಡೋದಕ್ಕಾಗಿ ಝಗಳ ನಾನು ಸಾಯ್ತೇನೆ ನಾನು ಸಾಯ್ತೇನೆ ಅಂತ ಗಂಡನ ಜೊತೆಗೆ ಗಂಡನ ಜೊತೆಗೆ ಆ ಚಿತೆಯನ್ನು ಹತ್ತೋದಕ್ಕಾಗಿ ಜಗಳ ಕುಂತಿ ಮಾದ್ರಿಯರಲ್ಲಿ ನಾನು ಸಹಗಮನ ಮಾಡ್ತೇನೆ ನಾನು ನಾನು ದೊಡ್ಡವಳು ನಾನೇ ಸಹಗಮನ ಮಾಡ್ತೇನೆ ಮಾದ್ರಿ ಅಂತಾಳೆ ನನಗಾಗಿ ಸತ್ತವನು ನನ್ನ ಗಂಡ ಅದಕ್ಕಾಗಿ ನಾನೇ ಸಹಗಮನ ಮಾಡ್ತೇನೆ ಜಗಳ ನಡೀತಾ ಇತ್ತು ಆಮೇಲೆ ಮಾದರಿ ಒಂದು ಹೇಳ್ತಾಳೆ ನೋಡಿ ಅಂದರೆ ಧೃತರಾಷ್ಟ್ರನ ವ್ಯಕ್ತಿತ್ವದ ಚಿಂತನೆ ಮಾದ್ರಿಯ ವ್ಯಕ್ತಿತ್ವದ ಚಿಂತನೆ ಹೇಗಿದೆ ಪಾಂಡವರ ತಾಯಿ ಗೀತೆ ಕೇಳಿದ ಅರ್ಜುನನ ತಾಯಿಯ ಮಹತ್ವ ಎಷ್ಟು ಅದ್ಭುತ ನೋಡಿ ಅವಳು ಅಂತಾಳೆ ಕುಂತಿ ಸಹಗಮನ ಮಾಡಿ ನಾನು ಉಳ್ಕೊಂಬಿಟ್ರೆ ನನ್ನ ಮಕ್ಕಳನ್ನು ನಕುಲ ಸಹದೇವರನ್ನು ನಾನು ಚೆನ್ನಾಗಿ ನೋಡಿಕೊಳ್ತೇನೆ ಆದರೆ ನಕುಲ ಸಹದೇವರಷ್ಟೇ ಪ್ರೀತಿ ಮಾಡಿ ಧರ್ಮರಾಜ ಅರ್ಜುನ ಭೀಮಸೇನರನ್ನು ನಾನು ನೋಡ್ಕೊಳ್ತೇನೋ ಇಲ್ಲೋ ಅಷ್ಟು ಪ್ರೀತಿಯಿಂದ ನನಗೆ ಗ್ಯಾರಂಟಿ ಇಲ್ಲ ಅಂತಾಳವ್ರು ಮಾದರಿ ಹೇಳುವ ಮಾತು ಆದರೆ ನಮ್ಮ ಅಕ್ಕ ಕುಂತಿ ಉಳಿದರೆ ನನ್ನ ಮಕ್ಕಳನ್ನು ನಕುಲ ಸಹದೇವರನ್ನು ನನಗಿಂತ ಹೆಚ್ಚಿನ ಪ್ರೀತಿಯಿಂದ ನನ್ನ ಅಕ್ಕ ಕುಂತಿ ನೋಡಿಕೊಳ್ತಾಳೆ ಕುಂತಿಯ ಬಗ್ಗೆ ಅಕ್ಕನ ಬಗ್ಗೆ ಹೇಳುವ ಮಾತದು ಸವತಿ ಮಾತ್ಸರ್ಯ ಇಲ್ಲ ಅಲ್ಲಿ ಅತ್ಯಂತ ಪ್ರೀತಿಯಿಂದ ಅಕ್ಕನ ಬಗ್ಗೆ ಮಾದರಿ ಹೇಳುವ ಮಾತು ಮಹಾಭಾರತದಲ್ಲಿ ನಾನು ಬದುಕಿದರೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತೇನೋ ಇಲ್ಲ ಗೊತ್ತಿಲ್ಲ ಆ ಧರ್ಮರಾಜಾದಿಗಳನ್ನು ಅದನ್ನು ಮಕ್ಕ ಬದುಕಿದರೆ ನನ್ನ ಮಕ್ಕಳನ್ನು ನನಗಿಂತಲೂ ಹೆಚ್ಚಿನ ಪ್ರೀತಿಯಿಂದ ನಮ್ಮ ಅಕ್ಕ ನೋಡ್ಕೊಳ್ತಾಳು ಕುಂತಿ ಅದಕ್ಕೆ ನಾನೇ ಸಹಗಮನ ಮಾಡ್ತೇನೆ ಅಲ್ಲಿ ಮಾಮಕ ಅಂದಿಲ್ಲ ಅವಳು ಅಂದರೆ ಕುಂತಿಯ ವ್ಯಕ್ತಿತ್ವ ಹೇಗಿದೆ ಆ ತಂಗಿಯ ಬಾಯಲ್ಲಿ ಕೇಳಬೇಕು ನಾವು ಮಾದರಿಯ ಬಾಯಲ್ಲಿ ಆ ರೀತಿ ಮಾಮಕ ಪಾಂಡವ ಮಾಮಕ ಎಂಬ ಶಬ್ದ ಮುಗಿದೋಯ್ತು ಆ ಒಂದು ಶಬ್ದದಿಂದ ಧೃತರಾಷ್ಟ್ರನ ವ್ಯಕ್ತಿತ್ವ ದೇವರು ನುಡಿಸಿದ್ದು ಧೃತರಾಷ್ಟ್ರ ಎಂಬ ಗಂಧರ್ವ ಅವನು ಮೂಲ ರೂಪದಲ್ಲಿ ವಿಚಾರ ಇಲ್ಲ ಆದರೆ ಸಾಮಾನ್ಯ ಜೀವರು ನಾವೆಲ್ಲ ಮಾಡುವಾಗ ಯಾವಾಗಲೂ ಕೂಡ ಈ ಪರೋಪಕಾರ ಜನಸಂಘ ಅದು ಇದು ನೋಡ್ತೇವೆ ನೋಡಿ ಎಲ್ಲರೂ ನಮಗೆಲ್ಲ ಅನುಕೂಲತೆ ಮಾಡಿಕೊಂಡೇನೆ ಆಮೇಲೆ ಜಗದೋದ್ಧಾರ ಸಾಮಾನ್ಯವಾಗಿ ಹಾಗೇ ಇರುತ್ತದೆ ನಮಗೆಲ್ಲ ಅನುಕೂಲತೆ ಇದ್ದ ಮೇಲೇ ನಾವು ಸೇರೋದು ಮಠ ಮಂದಿರಗಳನ್ನು ಆದರೆ ಹಾಗಿರಬಾರದು ಎಲ್ಲರನ್ನು ನಮ್ಮವರು ಅಂತ ಕಾಣುವ ಭಾವನೆ ಉಂಟಾದಾಗ ನಮ್ಮ ಜನ್ಮ ಸಾರ್ಥಕ ಆ ಭಗವಂತ ನನ್ನವ ಭಗವದ್ಭಕ್ತರು ನನ್ನವರು ಯಾಕೆಂದರೆ ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಯುದ್ಧ ಭೂಮಿಯಲ್ಲಿ ದುರ್ಯೋಧನಾದಿಗಳು ಅವನ ಮಕ್ಕಳೇ ತಮ್ಮನ ಮಕ್ಕಳು ಪಾಂಡವರು ಅವನ ಮಕ್ಕಳೇ ನಮ್ಮವರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳಬಹುದಾಗಿತ್ತು ಹಂಗೆ ಕೇಳಿಲ್ಲ ಅವನು ನಮ್ಮವರು ಮತ್ತು ಪಾಂಡುವಿನ ಮಕ್ಕಳು ಅಂದ್ಬಿಟ್ಟ ಮಾಮಕ ಪಾಂಡವಾಶ್ಚೈವ ಕಿಮ ಕುರುವತ ಸಂಜಯ ಅಂದರೆ ಜೀವನದಲ್ಲಿ ಯಾವ ರೀತಿ ಭಾವನೆ ನಮಗಿರಬೇಕು ಎಂಬ ಚಿಂತನೆಯನ್ನು ಅಲ್ಲಿ ತಿಳಿಸ್ತಾರೆ ಅಂತ ನಾವು ಚಿಂತನೆ ಮಾಡಬಹುದು ಒಂದೊಂದು ಶ್ಲೋಕಗಳಲ್ಲಿ ಅದ್ಭುತವಾದ ವಿಚಾರ ಸುಮಾರು ಮೊದಲನೇ ಅಧ್ಯಾಯದಲ್ಲಿ ನಲವತ್ತೇಳು ಶ್ಲೋಕಗಳಿವೆ ಇಡೀ ಭಗವದ್ಗೀತೆ ನೋಡಿ ಮಹಾಭಾರತ ಅದು ದೊಡ್ಡ ಒಂದು ಮೇರು ಪರ್ವತ ಆದರೆ ಗೌರೀಶಿಖರವೇ ಈ ಭಗವದ್ಗೀತೆ ಪುಟ್ಟ ಏಳ್ನೂರ ಒಂದು ಶ್ಲೋಕಗಳಷ್ಟೇ ಯಶೋಧೆಗೆ ಹೇಗೆ ತನ್ನ ಪುಟ್ಟ ಬಾಯಿಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ತೋರಿಸಿದೆನೋ ಏಳ್ನೂರ ಒಂದು ಶ್ಲೋಕದ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಇಡೀ ಶಾಸ್ತ್ರದ ಸಕಲ ಸಾರ ಸರ್ವಸ್ವವನ್ನು ಹಿಡಿದಿಟ್ಟಿದ್ದ ಅದಕ್ಕೆ ಪ್ರತಿನಿತ್ಯ ಆ ಭಗವದ್ಗೀತೆಯನ್ನು ಪಠನ ಮಾಡಬೇಕು ಅಂತ ಆಚಾರ್ಯರ ಆದೇಶ ನಮಗೆ ಉತ್ತರ ಭಾರತ ಎಲ್ಲ ಕಡೆಗೂ ಕೂಡ ವಿಶೇಷವಾಗಿ ಆ ಪಠಣ ಶ್ರವಣ ಅಂದರೆ ಅದು ಗೀತೆ 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 ಅಂತ ಗೀತ ಒಂದು ಹಾಡು ಹರಟೆ ನಾವು ಯಾವುದ್ಯಾವುದೋ ಹರಟೆ ಹೊಡಿತೇವೆ ಗೀತೆಯ ಬಗ್ಗೆ ಹರಟೆ ಹೊರಡದಾಗ ಜನ್ಮ ಸಾರ್ಥಕ ನಿಜವಾದ ಗೀತೆಯ ಬಗ್ಗೆ ನಮ್ಮ ಯೋಗ್ಯತೆ ಇದ್ದಷ್ಟು ತಿಳಿಯುವ ಪ್ರಯತ್ನ ರಾಘವೇಂದ್ರ ಸ್ವಾಮಿಗಳ ವಿವೃತಿ ಟೀಕಾಕತ್ಪಾದರ ಟೀಕೆಗಳ ಮುಖಾಂತರ ಆಚಾರ್ಯರ ತಾತ್ಪರ್ಯ ಭಾಷ್ಯದ ಮುಖಾಂತರ ತಿಳಿಯುವ ಒಂದು ಪುಟ್ಟ ಪ್ರಯತ್ನವನ್ನು ಮತ್ತೆ ನಾಳೆ ಆರು ಗಂಟೆಗೆ ಮಾಡೋಣ ಅಂತ ಹೇಳ್ತಾ ಒಂದೆರಡು ವಾಕ್ ಕುಸುಮಗಳನ್ನು ಗುರುಗಳ ಪಾದಾರ ಬಿಂದದಲ್ಲಿ ನಿವೇದನೆ ಮಾಡುತ್ತಾ ಹರಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು ಅನೇನ ಭಾವಿ ಯತ್ಪುಣ್ಯಂ ಪುಣ್ಯಂ ತದಾಪ್ನೋದು ಗುರುರ್ಮಮ ಶ್ರೀ ಗುರುಭ್ಯೋ ನಮಃ ಪರಮ ಪೂಜ್ಯರಾದಂತಹ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಪದ್ಮನಾಭತೀರ್ಥರ ಆರಾಧನೆಯ ಸಂದರ್ಭದಲ್ಲಿ ನವ ಅದ್ಭುತ ಕ್ಷೇತ್ರ ಅಲ್ಲಿ ಅವರು ಮಂತ್ರಾಕ್ಷತೆಯನ್ನು ಕೊಡ್ತಾ ಗೀತಾ ಅಭಿಯಾನವನ್ನು ಪ್ರಾರಂಭ ಮಾಡ್ರಿ ಎಂಬುದಾಗಿ ಸ್ವಾಮಿಗಳ ಸ್ವಾಮಿಗಳು ಆಜ್ಞೆಯನ್ನು ಕೊಟ್ಟರು ಹಾಗಾಗಿ ಅವರ ಇಚ್ಛಾನುಸಾರಿಯಾಗಿ ಇವತ್ತು ಪ್ರಾರಂಭವಾಗಿದೆ ಶಾಸ್ತ್ರದಲ್ಲಿ ಹೇಳುವಂತೆ ಋಷೀಣಾಂ ಪುನರಾಧ್ಯಂ ಧಾವತಿ ಸ್ವಾಮಿಗಳು ನಿರ್ವಿಘ್ನವಾಗಿ ಆಗತ್ತೆ ಇದನ್ನು ಆರಂಭ ಮಾಡ್ರಿ ಎಂಬುದಾಗಿ ಸ್ವಾಮಿಗಳು ಹೇಳಿದರು ಹಾಗಾಗಿ ಅವರ ಒಂದು ಇಚ್ಛಾನುಸಾರಿಯಾಗಿ ಇದು ನಿರ್ವಿಘ್ನವಾಗ ಆಗಲಿಕ್ಕೆ ಆಗತ್ತೆ ಅದರಲ್ಲಿ ಏನು ಸಂದೇಹ ಇಲ್ಲ ಈಗಿನ ಪರಮಪೂಜ್ಯರಾದಂತಹ ಸ್ವಾಮಿಗಳು ಹೇಳಿದಂತೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಕುರುಕ್ಷೇತ್ರದಲ್ಲಿ ಧರ್ಮ ಧರ್ಮವನ್ನು ಬಿತ್ತಲಿಕ್ಕಾಗಿ ಕುರುಮಹಾರಾಜ ತಾನು ಬಂದ ಅಂತ ಹಾಗೆ ನಾವು ಕೂಡ ಭಗವದ್ಗೀತೆ ಎಂಬ ತತ್ವದ ಬೆಳೆಯನ್ನು ಬೆಳಲಿಕ್ಕೆ ಅಂತ ಹೊರಟಿವಿ ಪ್ರಾರಂಭ ಮಾಡಿದ್ವಿ ಆದರೆ ನಮ್ಮ ಹತ್ರ ಬೀಜವೂ ಇಲ್ಲ ಹೆಂಗೆ ಬಿತ್ತಬೇಕು ಅಂತಲೂ ಗೊತ್ತಿರಲಿಲ್ಲ ನಮಗೆ ಹಾಗಾಗಿ ದೇವರೇ ಪ್ರೇರಣೆಯನ್ನು ಮಾಡಿ ಪೂಜ್ಯರಾದಂತಹ ಸ್ವಾಮಿಗಳನ್ನು ಇಲ್ಲಿ ಕಳಿಸಿಕೊಟ್ಟಿದ್ದಾನೆ ಯಾಕೆಂದರೆ ಬೀಜ ಅವ್ರ ಹತ್ರ ಇದೆ ಹಾಗಾಗಿ ನಮ್ಮ ಹತ್ರ ಬೀಜ ಇಲ್ಲ ಬಿತ್ತಲಿಕ್ಕೆ ಹಾಗಾಗಿ ದೇವರು ಪ್ರೇರಣೆಯನ್ನು ಮಾಡಿ ನೀವೇ ಪ್ರಾರಂಭ ಮಾಡ್ತೀರಾ ಅಂತಂದರೆ ಭಗವದ್ಗೀತೆಯ ತತ್ವದ ಮರ ಬೆಳೆಯೋದೇ ಇಲ್ಲ ಯಾಕೆ ಬೀಜ ನಿಮ್ಮ ಹತ್ರ ಇಲ್ಲ ಬೆಳೆಯೋದು ಹೇಗೆ ಅಂತಲೂ ನಿಮಗೆ ಗೊತ್ತಿಲ್ಲ ಕ್ಷೇತ್ರ ಏನೋ ಇದೆ ನಮಗೆ ಇಲ್ಲಿ ಸುಂದರವಾದಂಥ ಒಂದು ಮಠವನ್ನು ಎಲ್ಲ ಅನೇಕ ಪದಾಧಿಕಾರಿಗಳು ನಿರ್ಮಾಣ ಮಾಡಿ ಗುರುಗಳ ರಾಯರ ಅನುಗ್ರಹದಿಂದ ನಮಗೆ ರಾಯರ ಒಂದು ಕ್ಷೇತ್ರ ಇದೆ ನಮಗೆ ಆದರೆ ಬಿಚ್ಚುವ ಬಿತ್ತುವ ಬೀಜ ಇಲ್ಲ ಹೇಗೆ ಬಿತ್ತಬೇಕು ಅಂತಲೂ ಗೊತ್ತಿಲ್ಲ ಹಾಗಾಗಿ ದೇವರು ಪ್ರೇರಣೆ ಮಾಡಿ ಆ ಬೀಜವನ್ನು ಕೊಟ್ಟು ಕೊಡಿಸಲಿಕ್ಕಾಗೆ ಪೂಜ್ಯರಾದಂಥ ಸ್ವಾಮಿಗಳನ್ನು ದೇವರು ಕಳಿಸಿದ್ದಾನೆ ಆ ಸ್ವಾಮಿಗಳು ನಮಗೆ ಆ ತತ್ವಜ್ಞಾನವನ್ನು ಹೇಗೆ ಪಡೆಯಬೇಕು ಎಂಬುದಾಗಿ ಆ ಬೀಜವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಮತ್ತು ಯಾವ ರೀತಿಯಾಗಿ ನಮ್ಮ ಸ್ಥಳ ಇದು ಕೋಣನ ಕುಂಟೆ ನಾವೆಲ್ಲ ಕೋಣರಿದ್ದಂತೆ ಇದ್ದೀವಿ ಹಾಗಾಗಿ ನಮಗೆ ನಾವೆಲ್ಲ ಮುಂದೆ ತೊಗೊಂಡು ಹೋಗಬೇಕು ಆ ನೇಗಲೇನು ಅಂತಂದರೆ ನಮಗೆ ಆ ಬೀಜವನ್ನು ಹಿಂದೆ ಕುರು ರಾಜನಂತೆ ಅವರು ಹಿಂದೆ ನಿಂತು ನಮ್ಮನ್ನು ಮುಂದೆ ನಡೆಸಬೇಕು ಹಿಂದೆ ನಮ್ಮನ್ನು ಹೊಡೆದು ಹೊಡೆದು ಅವರು ಮುಂದೆ ನಡೆಸಬೇಕು ನಾವೆಲ್ಲ ಕೋಣರು ಯಮದೇವರ ಒಂದು ಕೋಣ ಬಂತಲ್ಲ ಆ ನೇಗಲನ್ನು ತೊಗೊಂಡು ಹೋಗಲಿಕ್ಕೆ ಹಾಗಾಗಿ ನಾವು ಕೋಣರಂತೆ ಮುಂದಿದ್ದೇವೆ ನಾವು ಮುಂದೆ ಹೋಗಬೇಕು ಅಂತ ಇನ್ನೊಬ್ಬರು ಹೊಡಿಬೇಕಲ್ಲ ನಮ್ಮನ್ನು ಹಾಗಾಗಿ ಸ್ವಾಮಿಗಳು ಬಂದು ನಮ್ಮನ್ನು ಈ ದಾರಿಯಲ್ಲಿ ನಡೆಸ್ಕೊಂಡು ಹೋಗಲಿಕ್ಕಾಗಿ ಸ್ವಾಮಿಗಳು ನಮಗೆ ಬಂದು ನಮ್ಮನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಅಂತಹ ಸ್ವಾಮಿಗಳಿಗೆ ಅನಂತ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ ಮತ್ತು ಅನೇಕ ಉಪನ್ಯಾಸಕರು ಇಲ್ಲಿ ಬೇರೆ ಬೇರೆ ಊರುಗಳಿಂದೆಲ್ಲ ಬರುವವರಿದ್ದಾರೆ ಸ್ವಾಮಿಗಳು ಅದೇ ರೀತಿಯಾಗಿ ಆಜ್ಞೆಯನ್ನು ಮಾಡಿದ್ದಾರೆ ಬೇರೆ ಬೇರೆ ಊರುಗಳು ಬೇರೆ ಬೇರೆ ಪ್ರಾಂತಗಳಲ್ಲಿರುವವರು ಅನೇಕ ಅನೇಕ ಉತ್ತಮರಾದಂಥ ವಿದ್ವಾಂಸರನ್ನು ಕರೆಸಿ ಉಪನ್ಯಾಸವನ್ನು ಮಾಡಿಸಿರಿ ಎಂಬುದಾಗಿ ಸ್ವಾಮಿಗಳು ಆಜ್ಞೆ ಮಾಡುವರಿದ್ದಾರೆ ಈಗಿನ್ನ ನೀವು ಭೀಮಾಚಾರ ಉಪನ್ಯಾಸವನ್ನು ಕೇಳಿದ್ರೆ ಒಂದು ಹತ್ತು ನಿಮಿಷದಲ್ಲಿ ಹದಿನೈದು ನಿಮಿಷದಲ್ಲಿ ತಮ್ಮ ಉಪನ್ಯಾಸ ಹೇಳುವ ಮೂಲಕವಾಗಿ ಒಂದು ನಾವೇನು ಪರಕೀಯ ಭಾಷೆಯಲ್ಲಿ ಮಾತಾಡ್ತೇವೆ ಒಂದು ಟ್ರೈಲರ್ ಇದ್ದಂಗೆ ಅಂತ ಏನು ಹೇಳ್ತೀವಲ್ಲ ಆ ರೀತಿಯಾಗಿ ಮುಂದೆ ಇನ್ನು ನಾಲ್ಕು ದಿವಸ ಉಪನ್ಯಾಸ ಹೇಗಿರುತ್ತೆ ಅಂತ ಒಂದು ಝಲಕ್ಕನ್ನು ತೋರಿಸಿದ್ದಾರೆ ಈಗ ಭೀಮಾಚಾರ ಅದ್ಭುತವಾದ ಉಪನ್ಯಾಸಕರು ಅವರು ಅವರು ಇನ್ನು ನಾಲ್ಕು ದಿವಸ ಉಪನ್ಯಾಸವನ್ನು ನಡೆಸಿಕೊಡಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಮೊದಲಿಗೆ ನಮಗೆ ಸ್ಥಳಾವಕಾಶವನ್ನು ಕೊಟ್ಟಂತಹ ಈ ಗುರುರಾಘವೇಂದ್ರ ಸೇವೆ ಟ್ರಸ್ಟಿನ ಪ್ರೆಸಿಡೆಂಟ್ ಆದಂತಹ ಡಾಕ್ಟರ್ ಅನಂತ ಪದ್ಮನಾಭ ಅವರಿಗೆ ಸ್ವಾಮಿಗಳು ಅನುಗ್ರಹ ಮಾಡಬೇಕು ಅಂತ ಸ್ವಾಮಿಗಳಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೇನೆ ಮಠದ ವತಿಯಿಂದ ಡಾಕ್ಟರ್ ಅನಂತ ಪದ್ಮನಾಭ ಅವರು ಸ್ವಾಮಿಗಳಿಗೆ ಒಂದು ತುಳಸಿ ಪತ್ರವನ್ನು ಸಮರ್ಪಣೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೇನೆ